ಅನ್ಯೇಚ ಬಹವಃ ಶೂರ ಮದರ್ತೆ ತಕ್ತ ಜೀವಿತಾಃ ನಾನಾ ಶಸ್ತ್ರ ಪಹರಣಾಃ ಸರ್ವೇ ಯುದ್ಧ ವಿಶಾರದಾಃ ಅನ್ಯೇಚ ಬಹವಃ ಶೂರ ಮದರ್ತೆ ತಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ ಅನ್ಯೇಚ ಬಹವಃ ಶೂರ ಮದರ್ತೆ ತಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ ಅನುವಾದ ಅಭಯ ಚರಣಾರವಿಂದ ಭಕ್ತೇಶ್ವರ ಪ್ರಭುಪಾದರಿಂದ ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನು ಅನೇಕ ಮಂದಿ ವೀರರಿದ್ದಾರೆ ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವವರು ಎಲ್ಲರೂ ಯುದ್ಧ ವಿಶಾರದರು ದುರ್ಯೋಧನ ದ್ರೋಣಾಚಾರ್ಯರಿಗೆ ಪಾಂಡವರ ಸೈನ್ಯ ಬಲವನ್ನು ವಿವರಿಸಿದ ಹಾಗೂ ತನ್ನ ಕಡೆ ಇರುವಂತಹ ವಿವಿಧ ಯೋಧರ ಬಗ್ಗೆನೂ ಕೂಡ ಮಹಾರಥರ ಬಗ್ಗೆ ಕೆಲವು ಹೆಸರುಗಳನ್ನು ವಿವರಿಸಿದ ಅನಂತರ ಈಗ ಹೇಳುತ್ತಿದ್ದಾನೆ ಅನ್ಯೇಚ ಬಹವಃ ಶೂರ ಇನ್ನು ಅನೇಕ ಜನ ಮಹಾರಥರಿದ್ದಾರೆ ವೀರಶೂರರಿದ್ದಾರೆ ಪಾಂಡವರಿಗಿಂತ ಜಾಸ್ತಿಯಾಗಿ ನಮ್ಮ ಕಡೆ ಇದ್ದಾರೆ ಹಾಗೂ ತೆಕ್ತ ಜೀವಿತಾಹ ನನಗೋಸ್ಕರ ಪ್ರಾಣ ತ್ಯಾಗ ಮಾಡಲು ತಯಾರಿದ್ದಾರೆ ಇಲ್ಲಿ ಆಚಾರ್ಯರು ಹೇಳ್ತಾರೆ ಇದು ತೆಕ್ತ್ವ ಜೀವಿತಾಹ ಅಂದರೆ ಇದು ಭೂತಕಾಲ ಈ ಮಾತು ಭೂತಕಾಲದಲ್ಲಿ ಹೇಳಿರುವ ಹಾಗಿದೆ ಅಂದರೆ ಆವಾಗಲೇ ಆಗೋಗಿದೆ ಇಲ್ಲಿ ಸರಸ್ವತಿ ದೇವಿ ದುರ್ಯೋಧನನ ನಾಲಿಗೆಯಲ್ಲಿ ಕುಳಿತು ಅವನು ಹೇಳ್ತದೆ ತೆಕ್ತ ಜೀವಿತಾಹ ಅಂದರೆ ಅವರು ಆವಾಗಲೇ ತೆಕ್ತ್ವ ನಾಶ ಆಗಿದ್ದಾರೆ ಕೌರವ ಪಕ್ಷದಲ್ಲಿ ಯಾರೆಲ್ಲ ಇದ್ದಾರೆ ಮಹಾಯೋಧರು ಇವರೆಲ್ಲ ಈ ಯುದ್ಧದಲ್ಲಿ ನಾಶ ಆಗುತ್ತಾರೆ ಅನ್ನುವ ರೀತಿಯಲ್ಲಿ ದುರ್ಯೋಧನ ಬಾಯಿಂದ ತೆಕ್ತ ಜೀವಿತಾಹ ಅನ್ನುವಂಥ ಪದ ಇಲ್ಲಿ ಬಂದಿದೆ ಸೊ ಯಾರೆಲ್ಲ ಈ ಯೋಧರು ಇಲ್ಲಿ ಕೌರವ ಪಕ್ಷದಲ್ಲಿ ಶ್ರೀ ಪ್ರಭುಪಾದರು ಜಯದ್ರಥ ಶಲ್ಯ ಕೃತವರ್ಮ ಅನ್ನುವಂತಹ ಕೆಲವು ಯೋಧರ ಹೆಸರನ್ನು ಹೇಳಿದ್ದಾರೆ ಅದರಿಂದ ಅವರ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳಿಯಲು ಪ್ರಯತ್ನ ಮಾಡೋಣ ಜಯದ್ರಥ ಇವನು ತುಂಬ ಮುಖ್ಯವಾದ ಪಾತ್ರ ವಹಿಸಿದ್ದಾನೆ ಈ ಮಹಾಭಾರತ ಯುದ್ಧದಲ್ಲಿ ಜಯದ್ರಥ ಸಿಂಧ್ ಪ್ರದೇಶದ ರಾಜ ಸಿಂಧ್ ರಾಜ ಸಿಂಧ್ ಅಂದರೆ ಇವತ್ತಿನ ಪಾಕಿಸ್ತಾನ ಪಾಕಿಸ್ತಾನಲ್ಲಿ ಪೂರ್ತ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಇದು ಸಿಂಧ್ ಪ್ರದೇಶ ಆಗಿತ್ತು ಅದರಲ್ಲಿ ಒಂದು ಭಾಗ ದಕ್ಷಿಣ ಇವತ್ತಿನ ಪಾಕಿಸ್ತಾನ ದಕ್ಷಿಣ ಭಾಗ ಅದಕ್ಕೆ ಅವನು ರಾಜನಾಗಿದ್ದ ಜಯದ್ರಥ ಮತ್ತು ಅವನು ದುರ್ಯೋಧನನ ಕೌರವರ ತಂಗಿಯ ಗಂಡ ಧೃತರಾಷ್ಟ್ರ ಹಾಗೂ ಗಾಂಧಾರಿಗೆ 100 ಜನ ಗಂಡ ಮಕ್ಕಳು ಮತ್ತೆ ಒಂದು ಹೆಣ್ಣು ಮಗಳು ದುಶಾಲ ದುಶಾಲನ್ನು ಜಯದ್ರಥ ವಿವಾಹನಾಗಿದ್ದ ಇದಲ್ಲದೆ ಇನ್ನೂ ಇಬ್ಬರು ಹೆಂಡತಿಯರಿದ್ರು ಜಯದ್ರಥನಿಗೆ ಗಾಂಧಾರ ದೇಶದ ರಾಣಿಯನ್ನು ಮದುವೆ ಆಗಿದ್ದ ಹಾಗೂ ಕಾಂಬೋಜ ರಾಜನ ಮಗಳನ್ನು ಕೂಡ ವಿವಾಹಿತನಾಗಿದ್ದ ಹೀಗೆ 3 ಜನ ಹೆಂಡತಿಯರು ಮತ್ತು ಇವನು ಕೂಡ ಕೌರವ ಪಕ್ಷದಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದ ಜಯದ್ರಥ ತುಂಬ ಕಾಮುಕ ವ್ಯಕ್ತಿ ದುಷ್ಟ ವ್ಯಕ್ತಿ ಪಾಂಡವರು ವನವಾಸದಲ್ಲಿರಬೇಕಾದ್ರೆ ಅವನು ಕೂಡ ಆ ವನದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ದ್ರೌಪದಿಯನ್ನು ಒಬ್ಬಳೆ ಕಂಡು ದ್ರೌಪದಿಯನ್ನು ಅಪಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಎಷ್ಟೇ ಹೇಳಿದ್ರು ಕೂಡ ಬುದ್ಧಿವಾದ ಹೇಳಿದ್ರು ಕೂಡ ಯಾಕಂದರೆ ಪಾಂಡವರು ಕೂಡ ಅವನ ಸಂಬಂಧಿಕರು ಅದರಿಂದ ತನ್ನ ಅತ್ತಿಗೆಯನ್ನು ಆ ರೀತಿ ಕಾಮುಕನಾಗಿ ನೋಡಬಾರ್ದು ಎಂದು ಎಚ್ಚರಿಕೆ ಕೊಟ್ಟರೂ ಕೂಡ ಜಯದ್ರಥ ತನ್ನ ರಥದಲ್ಲಿ ಕೂರಿಸ್ಕೊಂಡು ಎಲ್ಲ ಪಾಂಡವರು
ಫಲಗಳನ್ನು ಸಂಗ್ರಹ ಮಾಡಲಿಕ್ಕೆ ಕಾಡಕ್ಕೆ ಹೋಗಿರ್ತಾರೆ. ಆ ಸಮಯದಲ್ಲಿ ಕೆಲವು ಋಷಿಗಳು ಮಾತ್ರ ಇರ್ತಾರೆ. ದ್ರೌಪದಿ ಇರ್ತಾಳೆ, ದ್ರೌಪದಿಯನ್ನು ಅಪಹರಿಸ್ಕೊಂಡು ರಥದಲ್ಲಿ ಹೋಗ್ಬಿಡ್ತಾನೆ. ಅನಂತರ ಪಾಂಡವರು ಹಿಂದಿರುತ್ತಾಗ ನೋಡ್ತಾರೆ, ಅಲ್ಲಿ ದ್ರೌಪದಿ ಕಾಣಿಸ್ತಾಳೆ, ಎಲ್ಲರೂ ಹೇಳ್ತಾರೆ ಜಯದ್ರಥ ಅಪಹರಿಸ್ಕೊಂಡು ಹೋಗಿದ್ದಾನೆ ಅಂತ. ಆಗ ಅರ್ಜುನ ಒಂದು ಮಂತ್ರದ ಬಾಣ ಬಿಡ್ತಾನೆ. ಆ ಮಂತ್ರದಿಂದ ಜಯದ್ರಥ ಎಲ್ಲಿದ್ದ ಅಲ್ಲೇ ಹೋಗಿ ಆ ಬಾಣ ಹೋಗಿ ಬೀಳುತ್ತೆ. ಇದು ಮಂತ್ರವಿದ್ಯೆ. ಇವತ್ತಿನ ಏನು ಆಧುನಿಕ ವಿಜ್ಞಾನ, ಲೇಸರ್ ಗೈಡೆಡ್ ಮಿಸೈಲ್ಸ್ ಅಂತೆಲ್ಲ ಹೇಳ್ತಾರೆ. ಅಂದರೆ ಲೇಸರ್ ಗೈಡಲ್ಲೂ ಕೂಡ ಇಂತಹ ಮಿಸೈಲ್ಗಳು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಅರ್ಜುನ ಕೇವಲ ಚಿಂತನೆ ಗೊತ್ತಿಲ್ಲ ಯಾವ ಕಡೆ ಜಯದ್ರಥ ಇದ್ದಾನೆ ಅಂತ. ಕೇವಲ ಮಂತ್ರದಲ್ಲಿ ಅವನು ಹೇಳಿದ ಜಯದ್ರಥ ಎಲ್ಲಿದ್ದಾನೆ ಅಲ್ಲಿ ಹೋಗಿ ಬಾಣ ಬೀಳಬೇಕು ಅಂತ. ಬಾಣ ಹೋಗಿ ರಥದ ಮುಂದೆ ಬೀಳುತ್ತೆ. ಅಂತರ ಭೀಮ ಇಬ್ಬರು ಕೂಡ ಹುಡ್ಕೊಂಡು ರಥ ಹೋಗಿದಂಥ ದಾರಿಯಲ್ಲಿ ಆ ಚಕ್ರ, ರಥದ ಚಕ್ರವನ್ನು ಹಿಂಬಾಲಿಸ್ಕೊಂಡು ಹೋದಾಗ ಜಯದ್ರಥ ರಥದಿಂದ ಇಳಿದು ಓಡಕ್ಕೆ ಶುರು ಮಾಡ್ತಾನೆ. ಭೀಮ ತುರಂತವಾಗಿ ಹಿಡಿದು ಅವನು ಚೆನ್ನಾಗಿ ಹೊಡೆದು ಬಡಿದು ಅನಂತರ ನೆನ್ನ ಸಾಯಿಸ್ಬೇಕು. ಅಷ್ಟರಲ್ಲಿ ಅರ್ಜುನ ಮತ್ತು ದ್ರೌಪದಿ ತಡೀತಾರೆ. ಯಾಕಂದರೆ ಅವನು ದುಶಾಲೆಯ ಗಂಡ. ದುಶಾಲೆ ಅಂದರೆ ಇವರು ಕೂಡ ತಂಗಿ, ಪಾಂಡವರ ತಂಗಿ ಆಗ್ತಾನೆ. ಅದರಿಂದ ತಾವೇ ಅವನನ್ನು ತನ್ನ ತಂಗಿಯನ್ನು ಮದುವೆ ಮಾಡಬಾರದು ಅಂತ ಒಂದೇ ಒಂದು ಉದ್ದೇಶದಿಂದ ತಡೀತಾರೆ. ಆದರೂ ಭೀಮ ತುಂಬ ಕೋಪದಿಂದ ಅವನ ತಲೆಯನ್ನೆಲ್ಲ ಮುಂಡನ ಮಾಡಿ ತುಂಬ ವಿಕಾರವಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕೂದೆಲ್ಲ ಬಿಟ್ಟು ಅವನನ್ನು ಬಿಟ್ಬಿಡ್ತಾರೆ. ಜಯದ್ರಥನಿಗೆ ತುಂಬ ಅಪಮಾನ ಆಗುತ್ತೆ, ಅವನ ತಡ್ಕೊಳಕ್ಕೆ ಆಗೋದಿಲ್ಲ. ಅದರಿಂದ ಅವನು ಮನೆಗೆ ವಾಪಸ್ ಹೋಗೋದಿಲ್ಲ, ಬದಲಾಗಿ ಅವನು ಕಾಡಲ್ಲಿ ಕುಂತ್ಕೊಂಡು ಶಿವನಿಗೋಸ್ಕರ ತಪಸ್ಯ ಮಾಡ್ತಾನೆ. ಶಿವನಿಗೋಸ್ಕರ ಅಖಂಡವಾಗಿ ತಪಸ್ಯ ಮಾಡಿ ಶಿವ ಪ್ರತ್ಯಕ್ಷನಾಗ್ತಾನೆ. ಏನು ವರ ಬೇಕು? ಜಯದ್ರಥ ಹೇಳ್ತಾನೆ, ನಾನು ಪಾಂಡವ್ರನ್ನೆಲ್ಲ ಸಾಯಿಸ್ಬೇಕು ಅಂತ ವರ ಕೊಡು ಅಂತ. ಶಿವ ಹೇಳ್ತಾನೆ ಅದು ಸಾಧ್ಯವಿಲ್ಲ, ಕೃಷ್ಣ ಹಾಗೂ ಪಾಂಡವರು ಇವರನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಏನಾದರೂ ವರ ಕೇಳು ಅಂತ. ಆಯ್ತು, ಅವ್ರನ್ನ ಸೋಲಿಸ್ಲಿಕ್ಕಾದ್ರೂ ನನಗೆ ಶಕ್ತಿ ಕೊಡು ಅಂತ ಕೇಳ್ತಾರೆ. ಅದಕ್ಕೂ ಶಿವ ಒಪ್ಕೊಳ್ಳೋದಿಲ್ಲ, ಅದು ಕೂಡ ಸಾಧ್ಯ ಆಗೋದಿಲ್ಲ. ಇಲ್ಲಿ ತನಕ ಕೃಷ್ಣ ಹಾಗೂ ಅರ್ಜುನ ಜೊತೆಗಿರ್ತಾರೆ, ಅವ್ರನ್ನ ಸೋಲಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅರೆ, ಬೇರೆ ಪಾಂಡವರನ್ನು ಒಂದು ದಿವಸ ಸೋಲಿಸ್ಲಿಕ್ಕೆ ಅವಕಾಶ ಕೊಡ್ತೀನಿ, ವರ ಕೊಡ್ತೀನಿ ಅಂತ ಹೇಳಿ ಒಂದು ದಿವಸ ಅರ್ಜುನನನ್ನು ಬಿಟ್ಟು ಬೇರೆ ಪಾಂಡವರನ್ನು ಸೋಲಿಸುವಂತಹ ಒಂದು ದಿವಸದ ವರವನ್ನು ಜಯದ್ರಥ ಪಡ್ಕೋತಾನೆ. ಯಾವಾಗಲೂ ಅವನು ಕಾಯ್ತಾ ಇರ್ತಾನೆ, ಯಾವಾಗ ಒಂದು ದೊಡ್ಡ ಯುದ್ಧ ಆಗತ್ತೆ, ನನ್ನ ಅಪಮಾನವನ್ನು ನಾನು ಮತ್ತೆ ಪುನಃ ಸೇಡು ತೋರಿಸ್ಕೋತೀನಿ ಅಂತ ಕಾಯ್ತಾ ಇರ್ತಾನೆ. ಈ ಮಹಾಭಾರತ ಯುದ್ಧದಲ್ಲಿ ಕೌರವ ಕಡೆ ಸೇರ್ಕೋತಾನೆ. ಮತ್ತು ಯಾವಾಗ ಆ ಚಕ್ರವ್ಯೂಹ ನಿರ್ಮಾಣ ಆಗುತ್ತೆ, ಅಭಿಮನ್ಯು ಚಕ್ರವ್ಯೂಹ ಭೇದನೆ ಮಾಡಿ ಪ್ರವೇಶ ಮಾಡ್ತಾನೆ, ಆಗ ಜಯದ್ರಥ ಆ ಚಕ್ರವ್ಯೂಹವನ್ನು ಮುಚ್ಚಿಬಿಡ್ತಾನೆ. ಮತ್ತೆ ಮಿಕ್ಕಿದ ನಾಲ್ಕು ಜನ ಯುಧಿಷ್ಠಿರ, ಭೀಮ, ನಕುಲ, ಸಹದೇವ ಯಾರೂ ಕೂಡ ಆ ಚಕ್ರವ್ಯೂಹ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅದರಲ್ಲೇ ಅಭಿಮನ್ಯು ಮೃತನಾಗ್ತಾನೆ. ಆಗ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ನಾನು ನಾಳೆಯ ಸೂರ್ಯಾಸ್ತದೊಳಗಡೆ ಜಯದ್ರಥನ ಸಂಹಾರ ಮಾಡ್ತೀನಿ, ಅದು ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಅವನು ಒಂದು ಪ್ರತಿಜ್ಞೆ ಮಾಡ್ತಾನೆ. ಮರು ದಿವಸ ದ್ರೋಣಾಚಾರ್ಯರಿಗೆ ಗೊತ್ತಾದ ತಕ್ಷಣ ಅವರು ಕೂಡ ಬೇರೆ ಬೇರೆ ಥರದ ವ್ಯೂಹಗಳನ್ನು ಮಾಡ್ತಾರೆ. ಮತ್ತೆ ಪುನಃ ಜಯದ್ರಥನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡಬೇಕು, ಯಾಕಂದರೆ ಇಷ್ಟೇ ಕಷ್ಟಪಟ್ಟು ನಾವು ರಕ್ಷಣೆ ಮಾಡಿದ್ರೆ ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾನೆ. ಅಗ್ನಿ ಪ್ರವೇಶ ಅವನು ಅರ್ಜುನ ಹೋಗ್ಬಿಟ್ರೆ ಮತ್ತು ಮಿಕ್ಕಿದ್ದು ಪಾಂಡವರನ್ನೆಲ್ಲ ಬಂಧನ ಮಾಡೋದು ತುಂಬ ಸುಲಭವಾದಂಥದ್ದು ಅನ್ನೋದು ಅವರ ಒಂದು ಆಲೋಚನೆ ಇತ್ತು. ಅದರಿಂದ ಸಂಪೂರ್ಣ ಶಕ್ತಿ ಹಾಕ್ತಾರೆ ಜಯದ್ರಥನನ್ನು ರಕ್ಷಣೆ ಮಾಡಲಿಕ್ಕೆ ಅಂತ. ದುರ್ಯೋಧನ ಎಲ್ಲ ರಥರು ಸುತ್ತೋರಿಸ್ಕೊಂಡ್ಬಿಡ್ತಾರೆ. ಮಹಾರಥರು ಎಲ್ಲರೂ ಕೂಡ ಜಯದ್ರಥನ ಕೂಡನೇ ಇರ್ತಾರೆ. ಮಿಕ್ಕಿದ ಸೈನ್ಯ ಎಲ್ಲವೂ ಕೂಡ ರಕ್ಷಣೆ ಮಾಡಲಿಕ್ಕೆ ನಾನಾ ರೀತಿಯ ಬೆಳಗ್ಗೆ ಒಂದು ಮಧ್ಯಾಹ್ನ ಬೇರೆ ಬೇರೆ ರಥದ ಒಂದು ವ್ಯೂಹಗಳನ್ನು ಮಾಡ್ತಾ ಇರ್ತಾರೆ ರಕ್ಷಣೆ ಮಾಡಲಿಕ್ಕೆ ಅಂತ. ಆದರೂ ಕೃಷ್ಣ ಅರ್ಜುನನನ್ನು ಕರ್ಕೊಂಡು ಒಳಗಡೆ ಭೇದ ಮಾಡ್ತಾ ಹೋಗ್ತಾ ಇರ್ತಾರೆ. ಲಕ್ಷಾಂತರ ಜನ ಸಾಯ್ತಾರೆ ಆ ಯುದ್ಧದಲ್ಲಿ. ಭೀಮನು ಕೂಡ ಸಹಸ್ರಾರು ಜನರನ್ನು ಸಂಹಾರ ಮಾಡ್ತಾ ಹೋಗ್ತಾನೆ, ಜೊತೆಯಲ್ಲೇ ಹೋಗ್ತಾ ಇರ್ತಾರೆ. ಮತ್ತೆ ಇನ್ನೇನು ಸಂಜೆ ಆಗ್ಬಿಡುತ್ತೆ, ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವರು ಜಯದ್ರಥನ ಸಮೀಪ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಂತರ ಅರ್ಜುನ ಅನ್ಕೋತಾನೆ, ಓ ಇವತ್ತು ಆಗೋದಿಲ್ಲ, ಇವತ್ತು ಅಗ್ನಿ ಪ್ರವೇಶ ಮಾಡುವಂತಹ ಒಂದು ಸಮೀಪ ಬರ್ತಾ ಇದೆ ಅಂತ ಹೇಳಿ ಅವನು ಸ್ವಲ್ಪ ಉತ್ಸಾಹ ಕಡಿಮೆ ಆಗ್ತಾ ಇರುತ್ತೆ.
ಕೃಷ್ಣ ಪರಮಾತ್ಮ ನೋಡ್ತಾನೆ ಅರ್ಜುನ ಉತ್ಸಾಹ ಕಡಿಮೆ ಆಗ್ತಾ ಇದೆ. ತನ್ನ ಸುದರ್ಶನ ಚಕ್ರವನ್ನು ಆಹ್ವಾನ ಮಾಡ್ತಾನೆ, ಸುದರ್ಶನ ಚಕ್ರವನ್ನು ಆಹ್ವಾನ ಮಾಡಿ ಸೂರ್ಯನನ್ನೇ ಮುಚ್ಚಿಬಿಡ್ತಾನೆ. ಆಗ ಎಲ್ಲ ಕೌರವರು ಖುಷಿಯಿಂದ ರುಕ್ಕುಗಾಡ್ಲಿಕ್ಕೆ ಶುರು ಮಾಡ್ತಾರೆ. ಓ, ಇವಾಗ ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾನೆ ಅಂತ ಹೇಳಿ ಎಲ್ಲ ಅಸ್ತ್ರಶಸ್ತ್ರಗಳನ್ನೆಲ್ಲ ಕೆಳಗಿಟ್ಬಿಟ್ಟು ಎಲ್ಲ ಕುಣಿತಾ ಇರ್ತಾರೆ. ಜಯದ್ರಥನು ಕೂಡ ಧೈರ್ಯದಿಂದ ಅವನು ಹೊರಗೆ ಬರ್ತಾನೆ, ರಥದಲ್ಲಿ ಬಂದು ಅವನು ಕೂಡ ಕೂಗಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಸೂರ್ಯಾಸ್ತ ಆಗಿಲ್ಲ, ಅಲ್ಲಿ ಜಯದ್ರಥ ಕಾಣ್ತಾ ಇದ್ದಾನೆ, ಅವನಿಗೆ ಬಾಣ ಇಟ್ಟು ಹೊಡಿ. ಮತ್ತೆ ತನ್ನ ಸುದರ್ಶನ ಚಕ್ರವನ್ನು ತೆಗೆದು ಬಿಡ್ತಾನೆ. ಸುದರ್ಶನ ಚಕ್ರ ತೆಗೆದ ತಕ್ಷಣ ಮತ್ತೆ ಪುನಃ ಸೂರ್ಯ ಕಾಣುತ್ತೆ, ಸೂರ್ಯಾಸ್ತ ಆಗಿಲ್ಲ. ಮತ್ತೆ ಕೃಷ್ಣ ಹೇಳ್ತಾನೆ, ಈ ಜಯದ್ರಥನಿಗೆ ಒಂದು ವರ ಇದೆ, ಅವರ ತಂದೆ ಋಢಕ್ಷತ್ರ ಅವನು ಕೂಡ ಮಹಾ ತಪಸ್ವಿ, ಅವರ ತಂದೆ ಅದನ್ನು ವರ ಕೊಟ್ಟಿದ್ದ ತನ್ನ ಮಗನಿಗೆ, ಯಾರಾದರೂ ಜಯದತ್ತನ ತಲೆಯನ್ನು ಛೇದನೆ ಮಾಡಿದ್ರೆ ಆ ಛೇದನೆ ಮಾಡುವಂತಹ ವ್ಯಕ್ತಿ ಅವನ ತಲೆ ಕೂಡ 100 ಪೀಸ್ಗಳಾಗಬೇಕು ಅಂತ ಹೇಳಿ ವರವನ್ನು ಕೊಟ್ಟಿರ್ತಾನೆ. ಅದು ಯಾರಿಗೂ ಗೊತ್ತಿರೋದಿಲ್ಲ, ಕೃಷ್ಣನಿಗೆ ಮಾತ್ರ ಗೊತ್ತಿತ್ತು. ಕೃಷ್ಣ ಹೇಳ್ತಾನೆ, ನೀನು ಹೇಗೆ ಬಾಣ ಬಿಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಒಂದು ವನದಲ್ಲಿ ದೂರದಲ್ಲಿ ಅವರ ತಂದೆ ತಪಸ್ಯೆ ಮಾಡ್ತಾ ಇದ್ದಾರೆ ಅಂದರೆ ಇವನ ತಲೆ ಕತ್ತರಿಸಿ ಹೋಗಿ ಅವನ್ನ ತೊಡೆ ಮೇಲೇ ಬೀಳಬೇಕು ಅಂತ ಹೇಳಿ ಉಪದೇಶ ಮಾಡ್ತಾರೆ. ಹಾಗೆ ಅರ್ಜುನ ಮಂತ್ರದಿಂದ ಬಾಣವನ್ನು ಹೊಡೆದಾಗ ಜಯದತ್ತನ ಶಿರ ಛೇದವಾಗಿ ಸಿದ್ಧ ಹೋಗಿ ಅವರ ತಂದೆಯ ತೊಡೆ ಮೇಲೇ ಹೋಗಿ ಬೀಳುತ್ತೆ. ಮತ್ತೆ ಅವರು ತಪಸ್ಸೆ ಮಾಡ್ತಾ ಇರ್ತಾರೆ, ಮತ್ತೆ ಏನು ತಂದೆ ತಲೆ ಬಿದ್ದಿದೆ ಅಂತ ಹೇಳಿ ಅದನ್ನು ಎದ್ದ ತಕ್ಷಣ ತಲೆ ಕೆಳಗೆ ಬೀಳುತ್ತೆ. ಅನಂತರ ತಂದೆಯ ತಲೆನೇ 100 ಅವನು ಕೂಡ ಮೃತ್ಯುವನ್ನು ಹೊಂದುತ್ತಾನೆ. ಹೀಗೆ ಜಯದ್ರಥ ಅವರ ತಂದೆ ಇಬ್ಬರು ಕೂಡ ನಾಶ ಆಗ್ತಾರೆ. ಇಂತಹ ಕಠಿಣವಾದ ಪರಿಸ್ಥಿತಿ ಇತ್ತು. ಅರ್ಜುನ ಗೆದ್ರೂ ಕೂಡ ಸಾಯುವಂಥ ಪರಿಸ್ಥಿತಿ ಇತ್ತು, ಸೋತರು ಸಾಯುವಂಥ ಪರಿಸ್ಥಿತಿ ಇತ್ತು. ಅಂದರೆ ಇಂತಹ ಒಂದು ಸನ್ನಿವೇಶದಲ್ಲಿ ಕಾಪಾಡಿದಂಥವನು ಕೃಷ್ಣ. ಕೃಷ್ಣ ಇರೋದ್ರಿಂದ ಇಂತಹ ಅನೇಕ ಸಂಕಟಗಳಿಂದ ಈ ಪಾಂಡವರು ಪಾರಾಗ್ತಾರೆ ಅಂದರೆ ನಾವು ತಿಳಿಯಬೇಕು. ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಕಷ್ಟಗಳು ಬರೋದಿಲ್ಲ ಅಂತಿಲ್ಲ. ಯಾಕಂದರೆ ಈ ಜಗತ್ತೇ ಇರೋದು ಹಾಗೆ, ಈ ಭೌತಿಕ ಜಗತ್ತು ದುಃಖಾಲಯಂ ಅಶಾಶ್ವತಂ ಪದಂ ಪದಂ ಯತ್ ವಿಪದಾಂ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಾನಾ ರೀತಿಯ ಕಷ್ಟಗಳು, ತಾಪತ್ರಯ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿತ್ಯ ಕಷ್ಟಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಯಾವ ವ್ಯಕ್ತಿ ಕೃಷ್ಣನ ಆಶ್ರಯ ಪಡ್ಕೊಂಡಿರ್ತಾನೆ ಅವನು ಕೃಷ್ಣನಿಂದ ರಕ್ಷಿಸಲ್ಪಡುತ್ತಾನೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಅನಂತರ ಶಲ್ಯ ನಕುಲ ಹಾಗೂ ಸಹದೇವರ ತಾಯಿ, ಮದ್ರಿಯ ತಂದೆ, ಮಾದ್ರಿಯ ಅಣ್ಣ ಶಲ್ಯ, ಮದ್ರದೇಶ ಅದು ಕೂಡ ಈ ಇರಾನ್, ಇರಾಕ್, ಅಫ್ಘಾನಿಸ್ತಾನ್ ಆದ್ಮೇಲೆ ಇವಾಗಿನ ಇರಾನ್, ಇರಾಕ್ ಏನಿದೆ, ಗ್ರೀಸ್ ಏನಿದೆ, ಆ ಜಾಗವನ್ನು ಮದ್ರದೇಶ ಅಂತ ಕರೀತಾರೆ. ಆ ಸಮಯದಲ್ಲಿ ಅಲ್ಲಿನ ರಾಜನಾಗಿದ್ದ ಭೀಷ್ಮ ಪಿತಾಮಹ ಪಾಂಡುಗೋಸ್ಕರ ಅವಳನ್ನು ಕರ್ಕೊಂಬಂದಿದ್ರು ಮಾದ್ರಿಯನ್ನು ಮದ್ರದೇಶದಿಂದ. ಇವಾಗ ನೋಡ್ಬೋದು ನೋಡಿ, ಭಾರತ ಅಂದರೆ ಎಲ್ಲೆಲ್ಲಿ ಕಡಲೇ ಇತ್ತು, ವಿಶಾಲವಾದಂಥದ್ದು. ಇವಾಗ ಅದೆಲ್ಲ ನಂತರ ಕಲಿಯುಗದಲ್ಲಿ ಎಲ್ಲ ಬೇರೆ ಬೇರೆಯಾಗಿ ಇದನ್ನು ಇರಾಕ್, ಇರಾನ್, ಗ್ರೀಸ್, ಅಫ್ಘಾನಿಸ್ತಾನ್ ಹೀಗೆಲ್ಲ ಆಗಿದೆ. ಮುಂಚಿನ ಸಮಯದಲ್ಲಿ ಎಲ್ಲರೂ ಕೂಡ ಎಲ್ಲ ಕಡೆ, ಭೂಮಿಯ ಎಲ್ಲ ಕಡೆ ಈ ವೈದಿಕ ನಿಯಮನೆ ವೈದಿಕ ಆಚರಣೆಗಳೇ ನಡೀತಾ ಇದ್ದಿದ್ದು. ಬೇರೆ ಬೇರೆ ರಾಜರು ಇರ್ತಾ ಇದ್ರು, ಎಲ್ಲರಿಗೂ ಸಂಬಂಧ ಇತ್ತು ಈ ರಾಜನ ಜೊತೆ. ಸಮ್ರಾಟ್ ಇಲ್ಲಿ ಭಾರತದ ಅಧಿಪತಿಯಾಗಿರ್ತಾ ಇದ್ದ ಶಲ್ಯ ಅವರು ಕೂಡ ಮಹಾರಥ, ಅವ್ರದ್ದು ಗದಾಯುದ್ಧ ಹಾಗೂ ಬಿಲ್ಲು ಬಾಣ ಯುದ್ಧದಲ್ಲಿ ತುಂಬ ಪರಿಣತರಿದ್ದರು. ಯಾವಾಗ ಈ ಮಹಾಭಾರತ ಯುದ್ಧ ಘೋಷಣೆ ಆಗುತ್ತೆ ಅವರು ಕೂಡ ಪಾಂಡವರ ಕಡೆ ಯುದ್ಧ ಮಾಡಬೇಕು ಅಂತ ಬರ್ತಾ ಇರ್ತಾರೆ ಅಲ್ಲಿಂದ ಮದ್ದ ದೇಶದಿಂದ. ದುರ್ಯೋಧನ ತುಂಬ ಉಪಾಯದಿಂದ ಏನು ಮಾಡಿರ್ತಾನೆ, ಅವರು ಬರುವಂಥ ದಾರಿಯಲ್ಲಿ ಬೇರೆ ಬೇರೆ ಕಡೆ ಅವರಿಗೆ ಊಟದ ವ್ಯವಸ್ಥೆ, ಆರಾಮಾಗಿರಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿರ್ತಾನೆ. ಇದು ಈ ರಾಜನು ಗೊತ್ತಿರೋದಿಲ್ಲ, ಶಲ್ಯನಿಗೆ ಗೊತ್ತಿರೋದಿಲ್ಲ. ಅವನು ಅಲ್ಲೆಲ್ಲ ಸೇವೆಗಳು ಇಸ್ಕೊಂಡು ಬಹುಶಃ ಪಾಂಡವರೇ ಯೋಜನೆ ಮಾಡಿದಾರೇನೋ ಅಂತ ಹೇಳಿ ಎಲ್ಲ ಆರಾಮಾಗಿ ಎಲ್ಲ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಅನಂತರ ಕೊನೆಯಲ್ಲಿ ಇಲ್ಲಿ ಕೇಳ್ತಾನೆ, ಇದೆಲ್ಲ ಯಾರು ಮಾಡಿದ್ದು ಅಂತ ಕೇಳಿದಾಗ ಇದು ದುರ್ಯೋಧನ ಮಾಡಿರೋದನ್ನು ಗೊತ್ತಾಗತ್ತೆ. ಆಗ ಅವನು ಶಲ್ಯ
ಮತ್ತೆ ಅವರಿಂದ ಸೇವೆ ಸ್ವೀಕಾರ ಮಾಡಿದಾನೆ. ಅವರಿಂದ ಹೋಗಿ ಕೇಳ್ತಾನೆ, ನಾನು ಹೇಗೆ ಇಷ್ಟು ನನಗೆ ಸೇವೆ ಮಾಡಿದ್ರ, ಹೇಗೆ ನಿಮ್ಗೆ ಸಹಾಯ ಮಾಡೋದನ್ನು ಕೇಳಿದಾಗ ದುರ್ಯೋಧನ ಹೇಳ್ತಾನೆ, ನೀವು ನನ್ನ ಪಕ್ಷದಲ್ಲಿ ನೀವು ಯುದ್ಧ ಮಾಡಬೇಕು ಅಂತ. ಹೀಗೆ ದುರ್ಯೋಧನ ತುಂಬ ಧೂರ್ತ ನೀತಿಯಿಂದ ತುಂಬ ಯೋಚನೆ ಮಾಡಿ ನಕುಲ ಸಹದೇವರ ಮಾವನನ್ನೇ ತನ್ನ ಕಡೆ ಸೇರಿಸ್ಕೊಂಡ್ಬಿಡ್ತಾನೆ ದುರ್ಯೋಧನ. ಮತ್ತೆ ಇಲ್ಲಿ ಕೌರವರ ಕಡೆ ಭೀಷ್ಮಾಚಾರ್ಯ ಮೃತರಾಗ್ತಾರೆ, ದ್ರೋಣಾಚಾರ್ಯ ಮೃತರಾಗ್ತಾರೆ. ಅನಂತರ ಕರ್ಣ ಸೇನಾಧಿಪತಿ ವಹಿಸಿರಬೇಕಾದ್ರೆ ಇದು ಯುದ್ಧ, ಕರ್ಣ ಹಾಗೂ ಅರ್ಜುನನ ಯುದ್ಧ ಆಗಬೇಕಾದ್ರೆ ಶಲ್ಯನನ್ನು ಕರ್ಣನ ಸಾರಥಿಯಾಗಿ ನೇಮಿಸ್ತಾರೆ. ಶಲ್ಯ ಚೆನ್ನಾಗಿ ರಥವನ್ನು ಓಡಿಸ್ತಾ ಇದ್ದ. ಅರ್ಜುನನ ಕಡೆ ಕೃಷ್ಣ ಇದ್ದ, ಅದರಿಂದ ಅಂತಹ ಒಬ್ಬ ಸಾರಥಿ ಕರ್ಣನಿಗೂ ಬೇಕಿತ್ತು. ಅದರಿಂದ ಶಲ್ಯನನ್ನು ಸಾರಥಿಯಾಗಿ ನೇಮಿಸ್ತಾರೆ. ಅರೆ ಶಲ್ಯ ಅಂದರೆ ಪಾಂಡವರು ಮಾವ ಆಗಿರೋ ಕಾರಣ ಅಲ್ಲಿ ಯುದ್ಧ ಮಾಡಿದ್ರು ಕೂಡ ಇಲ್ಲಿ ಕರ್ಣನನ್ನು ಯುದ್ಧ ಮಾಡಬೇಕಂದ್ರೆ ನಿಂದನೆ ಮಾಡ್ತಾ ಇರ್ತಾರೆ, ಅವನ ಉತ್ಸಾಹವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾವಾಗಲೂ ಬೈಕೋತಾರೆ, ನಿಂಗೇನು ಯೋಧ, ನೀನು ಅರ್ಜುನನ ಮುಂದೆ ನಿಂಗೇನು ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ, ನೀನು ಸೋತು ಹೋಗ್ತೀಯ, ನಿನ್ನೊಬ್ಬ ಸೂತ ಪುತ್ರ, ಹಾಗೆ ಹೀಗೆ ನಿಂದನೆ ಮಾಡ್ತಾ ಇರ್ತಾನೆ. ಅದರಿಂದ ಏನಾಗುತ್ತೆ, ಕರ್ಣನಿಗೆ ಸ್ವಲ್ಪ ಅವನಿಗೆ ಯಾವಾಗಲೂ ದುಃಖ ಆಗ್ತಾ ಇರತ್ತೆ. ಯೋಧ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಉತ್ಸಾಹ ತುಂಬ್ತಾ ಇರ್ಬೇಕು, ಯುದ್ಧ ಗೆಲ್ತೀಯ ಗೆಲ್ತೀಯ ಅಂತ. ಹೇಗೆ ದುರ್ಯೋಧನ ಮಾಡ್ತಾ ಇದ್ದ ಅಂದ್ರೆ ಇಲ್ಲಿ ಶಲ್ಯ ಅದೇ ರೀತಿ ರಾಜನೀತಿ, ಅವನ ಶತ್ರುವಿನ ಪಕ್ಷದ ಒಂದು ಉತ್ಸಾಹವನ್ನು ಕಡಿಮೆ ಮಾಡ್ತಾ ಇದ್ದ, ಕರ್ಣನ ಉತ್ಸಾಹ ಕಡಿಮೆ ಮಾಡ್ತಾ ಇದ್ದ. ಮತ್ತೆ ಯಾವಾಗ ಕರ್ಣನ ರಥ ಕೂಡ ಭೂಮಿಯೊಳಗೆ ಸೇರ್ಕೊಳ್ಳುತ್ತೆ, ಶಲ್ಯ ಸಹಾಯ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅವನು ಹಾಗೆ ಕೂತಿರ್ತಾನೆ. ನಂತರ ಕರ್ಣನ ಸಂಹಾರ ಅನ್ನೋದು ಆಗುತ್ತೆ. ಅಲ್ಲಿಂದ ಮರು ದಿವಸ ಅಂದ್ರೆ 17ನೇ ದಿವಸ ಶಲ್ಯನನ್ನು ಸೇನಾಧಿಪತಿ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ, ಸ್ವಲ್ಪ ಶಲ್ಯನ ಮನಸ್ಸು ಬದಲಾಗ್ಬಿಡುತ್ತೆ. ಯಾವಾಗ ಕರ್ಣನ ವಧೆ ಆಗುತ್ತೆ, ಯಾಕಂದ್ರೆ ಅವನಿಗೆ ರಥ ತೆಗಿತಾ ಇದ್ದ, ಅದರಿಂದ ಅವನ ಮನಸ್ಸು ಹೆಂಗ್ ಬದಲಾಗುತ್ತೆ, ಅರೆ ಇವನು ನೀನು ಏನು ಶಸ್ತ್ರ ಹಿಡ್ಕೊಂಡಿರ್ಲಿಲ್ಲ, ಆದರೂ ಕೂಡ ಅರ್ಜುನ ಇವನ್ನ ಹತ್ಯ ಮಾಡದ್ನಲ್ಲ ಅಂತ ಹೇಳಿ ಅವನ ಮನಸ್ಸು ಕೋಪ ಬಂದ್ಬಿಡುತ್ತೆ ಪಾಂಡವರ ಮೇಲೆ. ಮರು ದಿವಸ ಅವನೇ ಸೇನಾಧಿಪತಿ ಆಗ್ತಾನೆ, ಮತ್ತೆ ತುಂಬಾ ಗಂಭೀರತೆಯಿಂದ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದೇ ಯುಧಿಷ್ಠಿರ ಮಹಾರಾಜ ಅವನ ಜೊತೆ ಯುದ್ಧ ಮಾಡಿ 17ನೇ ದಿವಸ ಶಲ್ಯನ ಹತ ಅನ್ನೋದು ಆಗತ್ತೆ ಮಹಾಭಾರತ ಯುದ್ಧದಲ್ಲಿ. ಮುಂದೆ ಕೃತವರ್ಮ ಇವರು ಯದುವಂಶದವರು. ಕೃಷ್ಣ ಪರಮಾತ್ಮ ಪಾಂಡವರು ಕೌರವರು ಯುದ್ಧ ಮಾಡಬೇಕಾದ್ರೆ ಶುರು ಆಗ್ಲಿಕ್ಕಿಂತ ಮುಂಚೆ ಇಬ್ಬರಿಗೂ ಅವನು ಹೇಳ್ತಾನೆ, ದುರ್ಯೋಧನನಿಗೆ ಹಾಗೂ ಅರ್ಜುನನಿಗೆ, ನಾನು ಈ ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ, ಯುದ್ಧ ನಾನು ಪ್ರತ್ಯೇಕವಾಗಿ ಯುದ್ಧ ಮಾಡೋದಿಲ್ಲ, ಆದರೆ ನನ್ನ ಸೈನ್ಯವನ್ನು ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ. ನನ್ನ ಸೈನ್ಯ ನಾರಾಯಣಿ ಸೈನ್ಯ, ತುಂಬ ಆ ಸಮಯದಲ್ಲಿ ಯದುವಂಶದ ಸೈನ್ಯ ಅಂತ ಹೇಳಿದ್ರೆ ತುಂಬ ಬಲಶಾಲಿ ಆದಂಥದ್ದು. ಒಂದು ಕಡೆ ನನ್ನ ಸೈನ್ಯ, ಒಂದು ಕಡೆ ನಾನು ಯುದ್ಧ ಮಾಡೋದಿಲ್ಲ, ಸುಮ್ಮನೆ ಸಾರಥಿಯಾಗಿರ್ತೀನಿ ಅಷ್ಟೇ, ನೀವಿಬ್ರು ಯಾರು ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೃಷ್ಣ ಹೇಳಿರ್ತಾನೆ. ದುರ್ಯೋಧನ ಸೈನ್ಯವನ್ನು ತಗೋತಾನೆ, ಸೈನ್ಯ ಇದ್ರೆ ಗೆಲ್ತೀವಿ ಅಂತ. ಅರೆ ಅರ್ಜುನ ಕೃಷ್ಣನನ್ನು ಸ್ವೀಕಾರ ಮಾಡ್ತಾನೆ, ನನ್ನ ಸಾರಥಿಯಾಗುವಂತ. ನಂತರ ಮುಂದೆ ಗೊತ್ತಿದೆ ಹೇಗೆಲ್ಲ ಕೃಷ್ಣ ರಕ್ಷಣೆ ಮಾಡ್ತಾನೆ. ಇಲ್ಲಿ ಆ ನಾರಾಯಣಿ ಸೈನ್ಯದ ಸೇನಾಧಿಪತಿಯನ್ನು ಕೃತವರ್ಮ ವಹಿಸಿದ್ದ, ಯದುವಂಶದವನಾಗಿದ್ರು ಕೂಡ. ಈಗ ಕೃಷ್ಣನ ಆದೇಶಾನುಸಾರ ಅವನು ಕೌರವ ಪಕ್ಷದಲ್ಲಿ ಯುದ್ಧ ಮಾಡ್ತಾ ಇರ್ತಾನೆ, ಅವನು ತುಂಬ ಮಹಾಪರಾಕ್ರಮಿ, ಯುದ್ಧ ಮಾಡ್ತಾನೆ. ಅವನು ಕೂಡ 18 ದಿವಸ ಅವರು ಕೂಡ ಉಳ್ಕೋತಾರೆ. ಅನಂತರ ಕ್ರಮೇಣವಾಗಿ ಅಂತ್ಯದಲ್ಲಿ ಯಾವಾಗ ಕೃಷ್ಣ ಅದೃಶ್ಯನಾಗ್ತಾನೆ, ಅದೃಶ್ಯ ಲೀಲದಲ್ಲಿ ಎಲ್ಲ ಯದುವಂಶದವರು ಪ್ರಭಾಸ ಕ್ಷೇತ್ರದಲ್ಲಿ ಬಂದು ಸೇರಿರ್ತಾರೆ. ಅಲ್ಲಿ ಎಲ್ಲರೂ ಮದ್ಯಪಾನ ಮಾಡಿ ಅನಂತರ ಅವರಲ್ಲೇ ಯುದ್ಧ ಆಗತ್ತೆ. ಅವಾಗ ಸಾತ್ಯಕಿ ಹಾಗೂ ಕೃತವರ್ಮ ಇಬ್ರು ಒಬ್ಬರೊಬ್ಬರು ಹೊಡ್ಕೊಂಡು ಸಾತ್ಯಕಿ ಕೃತವರ್ಮನನ್ನು ಸಂಹಾರ ಮಾಡ್ತಾನೆ. ಹೀಗೆ ಕೃಷ್ಣನ ಲೀಲೆ ಬೇರೆ ಬೇರೆ ಜನರನ್ನು ಬೇರೆ ಬೇರೆ ರೀತಿಯಲ್ಲಿ ಈ ಸಂಸಾರದ ಮುಕ್ತ ಮಾಡಲಿಕ್ಕೆ ಅವನು ಯೋಜನೆ ಮಾಡಿದ್ದಾನೆ. ಅನಂತರ ವಿಕರ್ಣ, ನಿನ್ನೆ ಶ್ಲೋಕದಲ್ಲಿ ಚರ್ಚೆ ಮಾಡ್ತಿದ್ವಿ ವಿಕರ್ಣ. ವಿಕರ್ಣ ಕೌರವರಲ್ಲಿ 3ನೆಯ ಮಗ, ಮೊದಲು ದುರ್ಯೋಧನ, ಅನಂತರ ದುಶ್ಯಾಸನ, ಅನಂತರ ಬರೋದೇ ವಿಕರ್ಣ.
ವಿಕರ್ಣನು ಕೂಡ ಮಹಾಪರಾಕ್ರಮಿ, ಅವನು ಮಹಾರಥ ಅಂತ ವಿವರಿಸಿದ್ದಾರೆ ಮಹಾಭಾರತದಲ್ಲಿ. ಆದರೆ ವಿಕರ್ಣ ಬೇರೆ ಕೌರವರಷ್ಟು ದುಷ್ಟ ಇರಲಿಲ್ಲ, ಅವನು ಸ್ವಲ್ಪ ಧಾರ್ಮಿಕನಾಗಿದ್ದ. ಯಾವಾಗ ದ್ರೌಪದಿಯ ವಸ್ತ್ರ ಹಾಗುವಂಥ ಸಂದರ್ಭ ಬರುತ್ತೆ ಆಗ ವಿಕರ್ಣ ವಿರೋಧಿಸ್ತಾನೆ, ಈಗ ಆಗಬಾರ್ದು ದಯವಿಟ್ಟು ನಿಲ್ಲಿಸಿ ಅಂತ. ಅವನು ಆ ರಾಜ್ಯಸಭೆಯಲ್ಲಿ ವಿಕರ್ಣ ಕೌರವ ಪಕ್ಷದಲ್ಲಿ ತನ್ನ ಅಣ್ಣನನ್ನು ವಿರೋಧಿಸ್ತಾನೆ. ಆದರೆ ಕರ್ಣ ಅವನಿಗೆ ಸುಮ್ಮನೆ ಇರು, ನೀನು ಇನ್ನು ಸಣ್ಣವನು, ಇದರಲ್ಲೇ ತಲೆ ಹಾಕಬಾರ್ದು ಅಂತ ಹೇಳಿ ಅವನ್ನ ಶಾಂತಿ ಅವನ್ನ ಸುಮ್ಮನೆ ಇರಿಸ್ಲಿಕ್ಕೆ ಹೇಳ್ತಾನೆ. ಆದರೆ ಯುದ್ಧ ಆಗಬೇಕಾದ್ರೆ ಅವನು ತನ್ನ ಅಣ್ಣನ ಕಡೆನೇ ಯುದ್ಧ ಮಾಡ್ತಾನೆ, ಇದು ನನ್ನ ಧರ್ಮ. ಯಾಕಂದರೆ ಅಣ್ಣ ಯಾವ ಕಡೆ ಇದ್ದಾನೆ ಆ ಕಡೆ ತಮ್ಮನೂ ಕೂಡ ಇರಬೇಕು. ಹೇಗೆ ಪಾಂಡವರು ಕೂಡ ಎಲ್ಲ ಸಮಯದಲ್ಲಿ ಯುಧಿಷ್ಠಿರ ಮಹಾರಾಜನಿಗೆ ಅವರು ಸಹಾಯ ಮಾಡ್ತಾ ಇದ್ರು, ಹಾಗೆ ವಿಕರ್ಣನು ಕೂಡ ಇಲ್ಲಿ ನನ್ನ ಅಣ್ಣ ಮೋಸ ಮಾಡ್ತಾನೆ ಅಂತ ಗೊತ್ತಿದ್ರು ಕೂಡ ನಾನು ತಮ್ಮನ ಧರ್ಮ ಏನು ಅಣ್ಣನ ಜೊತೆ ಇರಬೇಕು ಅಂತ ಹೇಳಿ ಇಲ್ಲಿ ಕೌರವರ ಕಡೆಯಿಂದನೇ ಯುದ್ಧ ಮಾಡ್ತಾ ಇರ್ತಾನೆ. ಅನಂತರ ಯಾವಾಗ ಈ ಜಯದ್ರಥನ ಸಂಹಾರ ಆಗುವಂಥ ದಿನ ಬರುತ್ತೆ ಅಂದರೆ 14ನೇ ದಿವಸ, 13ನೇ ದಿವಸ ಅಭಿಮನ್ಯು ಹತನ ಆಗ್ತಾನೆ, 14ನೇ ದಿವಸ ಜಯದ್ರಥನ ಮೇಲೆ ಹಲ್ಲೆ ಆಗ್ಲಿಕ್ಕೆ ಶುರು ಆಗುತ್ತೆ. ಆಗ ವಿಕರ್ಣ ಭೀಮನ ತಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಭೀಮ ಹೇಳ್ತಾನೆ ಅವನಿಗೆ, ನೋಡು ನೀನು ಧಾರ್ಮಿಕನು, ನನಗೆ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ದಯವಿಟ್ಟು ನೀನು ಇಲ್ಲಿಂದ ದೂರ ಹೋಗು, ನಾನು ಪ್ರಮಾಣ ಮಾಡಿದ್ದೀನಿ, 100 ಕೌರವನ ಸಂಹಾರ ನಾನೇ ಮಾಡ್ತೀನಿ ಪ್ರಮಾಣ ಮಾಡಿದ್ದೀನಿ. ಆದರೆ ನೀನು ಅಲ್ಲಿ ದ್ರೌಪದಿಯ ವಸ್ತ್ರ ಹಾಕಬೇಕಾದ್ರೆ ನೀನು ಅದಕ್ಕೆ ವಿರೋಧ ಮಾಡಿರೋ ಕಾರಣ ನಾನು ನಿನಗೆ ಏನು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ದಯವಿಟ್ಟು ನೀನು ದೂರ ಸರ್ಕೋ ಅಂತ. ಆದರೆ ವಿಕರ್ಣ ಇಲ್ಲ, ನಾನು ನನ್ನ ಧರ್ಮ, ನನ್ನ ಅಣ್ಣನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಮುಂದಾದಾಗ ಮತ್ತೆ ಭೀಮ ಅವನನ್ನು ಸಂಹಾರ ಮಾಡ್ತಾನೆ, ವಿಕರ್ಣನ ಸಂಹಾರ ಮಾಡ್ತಾನೆ. ಆದರೆ ಭೀಮ ಅದ ನಂತರ ಅವನು ಅಳುತ್ತಾನೆ, ವಿಕರ್ಣ ನೀನು ಧಾರ್ಮಿಕನಾಗಿದ್ದರೂ ಕೂಡ ಇಂತಹ ಒಂದು ಮೃತ್ಯು ನನ್ನ ಕೈಯಿಂದ ಆಯ್ತಲ್ಲ ಅಂತ ಹೇಳಿ ಅವನು ತುಂಬ ಭೀಮ ದುಃಖಿತನಾಗ್ತಾನೆ. ಸೊ ಹೀಗೆ ವಿಕರ್ಣ ಇಲ್ಲಿ ಹೋಲಿಸ್ತಾರೆ, ಆಚಾರ್ಯರು ಹೋಲಿಸ್ತಾರೆ, ಹೇಗೆ ರಾವಣನ ಕಡೆ ಕುಂಭಕರ್ಣ ಇದ್ದ, ಕುಂಭಕರ್ಣನು ಕೂಡ ಅವನಿಗೆ ರಾವಣನಿಗೆ ಉಪದೇಶ ಮಾಡ್ತಾನೆ, ಇದು ಸರಿಯಲ್ಲ, ಸೀತಾ ಮಾತಿನ ಹಿಂದಿರುಗಿಸು, ನಿನಗೆ ಎಷ್ಟೊಂದು ಜನ ಆನಂದ ಭೋಗಿಸ್ಲಿಕ್ಕೆ ಎಷ್ಟೊಂದು ಜನ ಇದ್ದರೂ ಕೂಡ ನೀನು ರಾಮನ ಹೆಂಡತಿನ ಯಾಕೆ ಅಪಹರಿಸಿದ್ಯಾ ಅಂತ ಬುದ್ಧಿವಾದ ಹೇಳ್ತಾರೆ. ಅದು ರಾವಣ ಒಪ್ಕೊಳ್ಳೋದಿಲ್ಲ, ಮತ್ತೆ ಏನೋ ದಾರಿ ಇಲ್ಲದೆ ಆಯಿತು ಸಾಯೋದಿದ್ರೆ ರಾಮನ ಕೈಯಿಂದನೆ ಸಾಯಬೇಕು ಅಂತ ಹೇಳಿ ಕುಂಭಕರ್ಣ ಮುಂದಾಗ್ತಾನೆ. ಹಾಗೆ ಇಲ್ಲಿ ವಿಕರ್ಣನು ಕೂಡ ಧಾರ್ಮಿಕನಾಗಿದ್ದ, ಆದರೆ ಅಣ್ಣನ ಒಂದು ಧರ್ಮ ತಮ್ಮನ ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳಿ ಯುದ್ಧ ಮಾಡ್ತಾನೆ. ಅನಂತರ ಯುಯುತ್ಸು ಇವನು ಕೂಡ ಮಹಾರಥ, ಧೃತರಾಷ್ಟ್ರನಿಗೆ ಗಾಂಧಾರಿಯಿಂದ 100 ಕೌರವರು ಮತ್ತೆ ಒಂದು ಮಗಳು ದುಶಲ, ಇದಲ್ಲದೆ ಧೃತರಾಷ್ಟ್ರನಿಗೆ ಇನ್ನೊಬ್ಬ ಮಗ ಇದ್ದ, ಅವನು ಯುಯುತ್ಸು. ಇದು ಸುಗದ ಅನ್ನುವಂತಹ ಸೇವಕಿಯಿಂದ ಬಂದಂತಹ ಮಗ, ಗಾಂಧಾರಿಯ ಒಬ್ಳು ಸೇವಕಿ ಇದ್ದು ವೈಶ್ಯ ವರ್ಣದವಳು ಸುಗದ ಅಂತ, ಅವಳಿಂದ ಪುತ್ರ ಪಡೆದವನೇ ಯುಯುತ್ಸು. ಯುಯುತ್ಸು ಕೂಡ ಮಹಾಪರಾಕ್ರಮಿಯಾಗಿದ್ದ, ಮಹಾರಥನಾಗಿದ್ದ. ಮತ್ತೆ ಯಾವಾಗ ಇಲ್ಲಿ ಯುದ್ಧ ಆಗುತ್ತೆ ಆಗ ಯುದ್ಧ ಶುರು ಆಗ್ಲಿಕ್ಕಿಂತ ಮುಂಚೆ ಕೃಷ್ಣ ಘೋಷಣೆ ಮಾಡ್ತಾನೆ, ಈಗ ಯುದ್ಧ ಶುರುವಾಗ್ಲಿದೆ, ಇವಾಗ ಕೂಡ ಯಾರಾದರೂ ರಾಜರು ಆ ಕಡೆಯಿಂದ ಕೌರವ್ರ ಕಡೆ ಪಾಂಡವ್ರ ಕಡೆ ಬರಬೇಕು ಅಥವಾ ಪಾಂಡವರಿಂದ ಕೌರವ್ರ ಕಡೆ ಹೋಗಬೇಕು ಅಂತ ಯಾರಿಗೂ ಇಚ್ಛೆ ಇದ್ರೆ ಅದ್ಲು ಬದಲು ಮಾಡ್ಕೋಬಹುದು ಅಂತ ಘೋಷಣೆ ಆಗತ್ತೆ. ಆಗ ಯುಯುತ್ಸು ಕೌರವರ ಕಡೆಯಿಂದ ಪಾಂಡವರ ಕಡೆ ಬಂದ್ಬಿಡ್ತಾನೆ. ಅವನು ಕೂಡ ವಿರೋಧಿಸ್ತಾರ್ತಾನೆ ದ್ರೌಪದಿ ವಸ್ತ್ರನ ಹಾಕಬೇಕಾದ್ರೆ. ಮತ್ತೆ ಇವಾಗ ಯುದ್ಧ ಭೂಮಿಯಲ್ಲಿ ನಾನು ಇವರ ಕಡೆ ನಾನು ಇರೋದಿಲ್ಲ, ಕೌರವರು ದುಷ್ಟರು, ಇವರ ಕಡೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಅವನು ಕೊನೆಯ ಸಮಯದಲ್ಲಿ ಪಾಂಡವರ ಕಡೆ ಬಂದು ಸೇರ್ಕೊಂಡ್ಬಿಡ್ತಾನೆ. ಅವನು ಕೂಡ ತುಂಬ ವೀರಾವೇಶದಿಂದ ಯುದ್ಧ ಮಾಡ್ತಾನೆ. ಮತ್ತೆ ಯುದ್ಧದಲ್ಲಿ ಅವನು ಉಳ್ಕೋತಾನೆ, 18 ದಿವಸ ಯುದ್ಧದಲ್ಲಿ ಅವನು ಸಾಯೋದಿಲ್ಲ. ನಂತರ ಕಾಲಕ್ರಮೇಣ ಎಲ್ಲ ಪಾಂಡವರು ಸ್ವರ್ಗಾರೋಹಣ ರಾಜ್ಯಲ ತ್ಯಾಗ ಮಾಡಿ ಅವ್ರು ಹೋಗಬೇಕಾದ್ರೆ ಪರೀಕ್ಷಿತ್ ಮಹಾರಾಜ ಇನ್ನೂ ಸಣ್ಣ ಮಗು ಇರ್ತಾನೆ. ಆಗ ಯುಧಿಷ್ಠಿರ ಮಹಾರಾಜ ಯುಯುತ್ಸುವನ್ನು ಈ ರಾಜ್ಯಲ ನೋಡ್ಕೊಳ್ಳೋಕ್ಕೆ ಪರೀಕ್ಷಿತ್ ಮಹಾರಾಜ ರಕ್ಷಣೆಗೋಸ್ಕರ ಅವನನ್ನು ನೇಮಿಸಿ
ಎಲ್ಲ ಪಾಂಡವರು ರಾಜ್ಯತ್ಯಾಗ ಮಾಡಿ ಸ್ವರ್ಗಾರೋಹಣಕ್ಕೆ ಹೋಗ್ತಾರೆ. ಈಗ ಯುಯುತ್ಸು ಯುಗ ಎರಡು, ಒಬ್ಬ ವಿಕರ್ಣ ಯುಯುತ್ಸು, ಇಬ್ಬರಿಗೂ ಧರ್ಮ ಗೊತ್ತಿತ್ತು, ಆದರೆ ಭಗವದ್ ಧರ್ಮ ಗೊತ್ತಿತ್ತು. ಆದರೆ ವಿಕರ್ಣ ಕೌರವ ಕಡೆ ಯುದ್ಧ ಮಾಡಿದ್ರ, ಆದರೆ ಯುಯುತ್ಸು ಇದನ್ನು ಬದಲಾಯಿಸ್ಕೊಂಡ, ಭಗವಂತನ ಕಡೆ ಬಂದು ಸೇರಿಕೊಂಡ. ಅಂದರೆ ಅನೇಕ ಧರ್ಮಗಳಿದೆ, ನನ್ನ ಅನೇಕ ಇಚ್ಛೆಗಳಿದೆ, ನನ್ನ ಸ್ವಾರ್ಥತೆಗಳಿದೆ. ಅರೆ ಅದಕ್ಕಿಂತ ಮುಖ್ಯವಾದದ್ದೇನು? ಪರಿವಾರದ ಇಚ್ಛೆಯ ಪ್ರಕಾರ ನಡೆಯುವಂಥದ್ದು. ಮಹಾಭಾರತದಲ್ಲಿ ಒಂದು ಕಡೆ ಹೇಳಲಾಗಿದೆ, ನಾವು ನಮ್ಮ ಇಚ್ಛೆಯನ್ನು ತ್ಯಾಗ ಮಾಡಿ ಪರಿವಾರದ ಇಚ್ಛೆಯ ಥರ ನಾವು ನಡಿಬೇಕು ಅಂತ. ಅಂದರೆ ಪರಿವಾರದ ಇಚ್ಛೆ ನಮ್ಮ ಇಚ್ಛೆಗಿಂತ ಹೆಚ್ಚಾದಂಥದ್ದು. ಮತ್ತು ಊರಿಗೋಸ್ಕರ, ಊರಿಗೇನೋ ಒಳಿತಾಗಬೇಕು ಅಂತ ಹೇಳಿದ್ರೆ ಆಗ ಪರಿವಾರವನ್ನೇ ತ್ಯಾಗ ಮಾಡಬೇಕು. ದೇಶದ ಒಳಿತಿಗೋಸ್ಕರ ಊರನ್ನೇ ತ್ಯಾಗ ಮಾಡಬೇಕು, ಆತ್ಮಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಬೇಕು. ಅದರಿಂದ ಅನೇಕ ಧರ್ಮಗಳಿರಬಹುದು, ಗಂಡನ ಧರ್ಮ, ಹೆಂಡತಿಯ ಧರ್ಮ, ಮಕ್ಕಳ ಧರ್ಮ, ದೇಶದ ಧರ್ಮ, ಸಮಾಜ ಧರ್ಮ ಎಲ್ಲ ಇದ್ದರೂ ಕೂಡ ಎಲ್ಲದಕ್ಕಿಂತ ಮಿಗಿಲಾದಂತಹ ಧರ್ಮ ಆತ್ಮದ ಧರ್ಮ. ಅಂದರೆ ನಾವು ಯಾವಾಗಲೂ ಕೃಷ್ಣನ ಭಕ್ತರಾಗಿರಬೇಕು. ಜೀವೇರ ಸ್ವರೂಪ ಹೋಯ್ ನಿತ್ಯ ಕೃಷ್ಣ ದಾಸ್, ಈ ಧರ್ಮವನ್ನು ನಾವು ಯಾವಾಗಲೂ ಪಾಲನೆ ಮಾಡಬೇಕು. ಇದಕ್ಕೆ ಮೊದಲು ನಾವು ಪ್ರಾಮುಖ್ಯತೆ ಕೊಡಬೇಕು, ಅನಂತರ ಮಿಕ್ಕಿದ ಎಲ್ಲ ಕರ್ತವ್ಯಗಳು ನಾವು ಮಾಡಬೇಕು. ಹೀಗೆ ಇಂತಹ ಬಲಿಷ್ಠವಾದಂತಹ ರಾಜರು ಇವರೆಲ್ಲ ಸೇರಿದ್ದಾರೆ. ಇಲ್ಲಿ ಈ ಪಾಂಡವರು ಕೌರವರ ಬಗ್ಗೆ, ಜನನದ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪಾಂಡವರು, ಇಲ್ಲಿ ಪಾಂಡು ಮಹಾರಾಜ, ಅವನಿಗೆ ಒಂದು ಶಾಪ ಇರುತ್ತೆ. ಅವನು ಒಂದು ದಿವಸ ಬೇಟೆಯಾಡಬೇಕಾದ್ರೆ ಒಬ್ಬ ಋಷಿಗಳನ್ನು, ಅವನು ಋಷಿ ಮತ್ತು ಒಬ್ಬ ಅವನ ಹೆಂಡತಿ, ಅವರು ಜಿಂಕೆ ರೂಪದಲ್ಲಿ ಅವರು ಸಂಘ ಮಾಡ್ತಾ ಇರ್ತಾರೆ. ಆಗ ಪಾಂಡು ಮಹಾರಾಜ ಅವರಿಗೆ ಬಾಣ ಬಿಟ್ಟು ಸಾಯಿಸ್ತಾನೆ. ಆಗ ಋಷಿ ಶಾಪ ಹಾಕ್ತಾರೆ, ನಾವು ಹೇಗೆ ಸತ್ವೋ ಹಾಗೆ ನೀನು ಕೂಡ ಯಾವತ್ತಾದ್ರೂ ನಿನ್ನ ಹೆಂಡತಿಯ ಸಂಘ ನೀನು ಮಾಡಿದ್ರೆ ನಿನ್ನ ಸಾವನ್ನಪ್ತೀಯ ಅಂತ ಹೇಳಿ ಶಾಪ ಹಾಕಿರ್ತಾರೆ. ಅನಂತರ ಪಾಂಡು ಮಹಾರಾಜ ಇನ್ನೂ ಅವಾಗ ಮಕ್ಕಳು ಆಗಿರಲಿಲ್ಲ. ಮತ್ತೆ ಕುಂತಿ ಹಾಗೂ ಮಾದ್ರಿ ಇವರಿಬ್ರು ಹೇಗೆ ಮತ್ತೆ ಮಕ್ಕಳು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕುಂತಿ ಮಹಾರಾಣಿಗೆ ಒಂದು ವರ ಇರುತ್ತೆ, ಅಂದರೆ ಅವಳು ತನ್ನ ಅರಮನೆಯಲ್ಲಿ ಇರಬೇಕಾದ್ರೆ, ತನ್ನ ತಂದೆಯ ಮನೆಯಲ್ಲಿ ಇರಬೇಕಾದ್ರೆ ಅಲ್ಲಿ ದುರ್ವಾಸ ಮುನಿಗಳು ಬಂದಿರ್ತಾರೆ. ಆಗ ದುರ್ವಾಸ ಮುನಿಗಳ ತುಂಬ ಚೆನ್ನಾಗಿ ಸೇವೆ ಮಾಡಿರೋ ಕಾರಣ ದುರ್ವಾಸ ಮುನಿಯವರಿಗೆ ಮಂತ್ರೋಪದೇಶ ಮಾಡಿರ್ತಾರೆ. ಮತ್ತು ಹೇಳಿರ್ತಾರೆ, ನೀನು ಯಾವ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ನೀನು ಕರೀತೀಯ, ಅವರು ನಿನಗೆ ಒಂದು ಮಗುವನ್ನು ಕೊಡ್ತಾರೆ, ಆ ದೇವತೆಯಿಂದ ನಿನಗೆ ಮಗು ಆಗುತ್ತೆ ಅಂತ ಹೇಳಿ ಅವರು ವರ ಕೊಟ್ಟಿರ್ತಾರೆ. ಅದನ್ನು ಕುಂತಿ ಹೇಳಿರ್ತಾಳೆ. ಮತ್ತು ಪಾಂಡು ಮಹಾರಾಜ ಹೇಳ್ತಾನೆ, ಆಯಿತು, ನೀನು ಧರ್ಮರಾಜ ಯಮರಾಜನಿಂದ ಮತ್ತು ವಾಯುದೇವನಿಂದ ಮತ್ತು ಇಂದ್ರನಿಂದ ಪುತ್ರನನ್ನು ಪ್ರಾಪ್ತಿ ಮಾಡುವಂತ. ಹಾಗೆಯೇ ಕುಂತಿ ಮಹಾರಾಣಿ ಪ್ರಾರ್ಥನೆ ಮಾಡಿಕೊಂಡು ಯಮರಾಜನಿಂದ ಯುಧಿಷ್ಠಿರನನ್ನು ಪಡಿತಾಳೆ. ಅನಂತರ ವಾಯುದೇವರಿಂದ ಭೀಮನನ್ನು ಪಡಿತಾಳೆ. ಅನಂತರ ಇಂದ್ರನಿಂದ ಅರ್ಜುನನನ್ನು ಪಡಿತಾಳೆ. ಅನಂತರ ಮಾದ್ರಿ, ನನಗೂ ಮಕ್ಕಳು ಬೇಕು ಅಂತ ಅವಳು ಕೇಳಿಕೊಂಡಾಗ ಮತ್ತೆ ಕುಂತಿ ಆ ಮಂತ್ರವನ್ನು ಮಾದ್ರಿಗೆ ಹೇಳ್ತಾಳೆ. ಮಾದ್ರಿ ಅಶ್ವಿನಿ ಕುಮಾರನ್ನು ಆಹ್ವಾನ ಮಾಡ್ತಾಳೆ. ಅವರು ಇಬ್ಬರು ಅವಳಿ ಜವಳಿ ದೇವತೆಗಳು, ಅವರಿಂದನೇ ನಕುಲ ಹಾಗೂ ಸಹದೇವ ಹುಟ್ಟುತ್ತಾರೆ. ಹೀಗೆ ಐದು ಜನ ಮಕ್ಕಳು ಪಾಂಡುವಿನ ಮಕ್ಕಳು. ಅರೆ ವಿವಾಹ ಆಗಲಿಕ್ಕಿಂತ ಮುಂಚೆನೆ ಕುಂತಿ ಮಹಾರಾಣಿ ಸಣ್ಣ ಹುಡುಗಿ, ಅವಳು ಯೋಚನೆ ಮಾಡ್ತಾಳೆ, ಹೀಗೆಲ್ಲ ಮಂತ್ರದಿಂದ ಮಕ್ಕಳಾಗತ್ತಾ, ಹೇಗೆ ಸಾಧ್ಯ ಅಂತ ಹೇಳಿ ಒಂದು ದಿವಸ ಅವಳು ಬೆಳಗಿನ ಜಾವ ಸೂರ್ಯನ ನೋಡ್ತಾ ಇರಬೇಕಾದ್ರೆ ಸೂರ್ಯನ ಪ್ರಾರ್ಥನೆ ಮಾಡ್ತಾ ದುರ್ವಾಸ ಕೊಟ್ಟಿರೋ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾಳೆ. ಆಗ ಸೂರ್ಯದ ಪ್ರತ್ಯಕ್ಷನಾಗಿ ಅವಳಿಗೆ ಒಂದು ಮಗು ಆಗ್ಬಿಡುತ್ತೆ, ಅದೇ ಕರ್ಣ. ನಂತರ ಮತ್ತೆ ಇನ್ನೂ ವಿವಾಹನೇ ಆಗಿಲ್ಲ, ಮತ್ತೆ ಹೇಗೆ ಮಗು ಇದೆ ಅಂತ ಹೇಳಿದ್ರೆ ಯಾರು ನಂಬ್ತಾರೆ, ದೇವತೆಗಳಿಂದೆಲ್ಲ ಮಗು ಆಗುತ್ತೆ ಅಂತ. ಅದರಿಂದ ಕರ್ಣನನ್ನು ನದಿಯಲ್ಲಿ ಬಿಟ್ಬಿಡ್ತಾಳೆ. ಅದೇ ಅಂದರೆ ಎಲ್ಲ ರೀತಿಯ ಆಭರಣಗಳು, ಎಲ್ಲ ರೀತಿಯ ವ್ಯವಸ್ಥೆಗಳು ಮಾಡಿ ಸುರಕ್ಷಿತವಾಗಿ ಎಲ್ಲಿ ಹೋಗುತ್ತೆ ಅದನ್ನು ನೋಡಲಿಕ್ಕೆ ಅಂತ ಒಬ್ಬ ಸೈನಿಕರನ್ನು ಕಳಿಸಿರ್ತಾರೆ, ಎಲ್ಲಿ ಹೋಗಿ ಮಗು ಯಾರ ಕಡೆಗೆ ಹೋಗುತ್ತೆ ಅಂತ. ಹಾಗೆ ಕರ್ಣ ಬಂದು ಈ ಅಧಿರಥ ಹಾಗೂ ರಾಧೆ ಅವರಿಗೆ ಸಿಗ್ತಾರೆ. ಮತ್ತು ಕುಂತಿ ಗೊತ್ತಿರುತ್ತೆ ಇಲ್ಲಿ ಅವನು ಬೆಳೀತಾ ಇದ್ದಾನೆ ಅಂತ, ಎಲ್ಲ ಸುಮ್ಮನೆ ಹೆಂಗೋ ಎತ್ತು ಬಿಸಾಕಿಲ್ಲ. ಇವತ್ತಿನ ದಿವಸ ಹೇಗೆ ಅನೇಕ ಜನ ಎಲ್ಲ ಅಬಾರ್ಷನ್ ಮಾಡಿಕೊಂಡು ಅಥವಾ ಏನು ಅಹಿತಕವಾದ ಸಂಬಂಧಗಳಿಂದ ಮಕ್ಕಳನ್ನು ಹುಟ್ಟಿ ಎಲ್ಲೋ ಬಿಸಾಕೋದು ಆ ರೀತಿ ಮಾಡಿಲ್ಲ. ಬದಲಾಗಿ ಸುರಕ್ಷಿತವಾಗಿ ಎಲ್ಲ ರೀತಿಯ ಮಗು ಬೆಳೆಯಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಕುಂತಿ ಮಹಾರಾಣಿಯನ್ನು ಬಿಟ್ಟಿದ್ದೆ. ಯಾಕಂದರೆ ಲೋಕದ ದೃಷ್ಟಿಯಲ್ಲಿ ಕೆಟ್ಟವಳು ಅಂತ ಅನಿಸ್ಕೋತಾಳೆ ಅನ್ನೋ ರೀತಿಯಿಂದ
ಆ ರೀತಿ ಮಾಡಿದ್ಲು. ಹೀಗೆ ಈ ಪಾಂಡವರ ಜನನ ಆಗುತ್ತೆ. ಮತ್ತು ಈ ಕಡೆ ಕೌರವರು, ಗಾಂಧಾರಿ ಅವಳು ಶಿವನನ್ನು ತಪಸ್ಸೆ ಮಾಡಿರ್ತಾಳೆ, ಶಿವನಿಂದ ವರ ಪಡ್ಕೊಂಡಿರ್ತಾಳೆ, ನನಗೆ ತುಂಬ ಶಕ್ತಿಶಾಲಿಯಾದಂಥ 100 ಮಕ್ಕಳು ಬೇಕು ಅಂತ. ಮತ್ತು ಧೃತರಾಷ್ಟ್ರ ಮದುವೆ ಆದಮೇಲೆ ಧೃತರಾಷ್ಟ್ರದಿಂದ ಗಾಂಧಾರಿ ಗರ್ಭಿಣಿ ಆಗಿರ್ತಾಳೆ. ಇಲ್ಲಿ ರಾಜ್ಯದಲ್ಲಿ ಇವರಿರ್ತಾರೆ ಅರಮನೆಯಲ್ಲಿ, ಮತ್ತು ಅಲ್ಲಿ ವನದಲ್ಲಿ ಕುಂತಿ ಮಹಾರಾಣಿ ಅವಳು ಗರ್ಭಿಣಿ ಆಗಿರ್ತಾಳೆ, ಇಬ್ಬರು ಒಂದೇ ಸಮಯ ಗರ್ಭಿಣಿ ಆಗಿರ್ತಾರೆ. ಆದರೆ ಗಾಂಧಾರಿ ಸುಮಾರು 2 ವರ್ಷ ಆದರೂ ಕೂಡ ಗರ್ಭಿಣಿ ಆಗಿದ್ರೂ ಕೂಡ ಅವಳ ಮಕ್ಕಳು ಸಂತಾನ ಆಗೋದೇ ಇಲ್ಲ. ಮತ್ತು ಯಾವಾಗ ಯುಧಿಷ್ಠ ಮಹಾರಾಜ ಜನನ ಆಗಿದೆ ಅಂತ ಕೇಳಿಸ್ಕೊತಾಳೆ, ಅವಳಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಅವಳು ಗೊತ್ತಿತ್ತು ಧೃತರಾಷ್ಟ್ರನಿಗೆ ಆಸೆ ಇದೆ ನನ್ನ ಮಗ ರಾಜನಾಗಬೇಕು, ಆದರೆ ಯುಧಿಷ್ಠ ಮಹಾರಾಜ ಮುಂದೆ ಹುಟ್ಟದ ಅಂತ ಹೇಳಿ ಅವನೇ ರಾಜನಾಗ್ತಾನೆ. ಅದರಿಂದ ಅವಳಿಗೆ ತುಂಬ ಬೇಜಾರಾಗುತ್ತೆ, ಕೋಪ ಬರುತ್ತೆ, ಇದೇನೇದು ಗರ್ಭದಲ್ಲಿ ಇನ್ನೂ ಹುಟ್ಟಿಲ್ಲ ಅಂತ ಹೇಳಿ ಜೋರಾಗಿ ತನ್ನ ಗರ್ಭಕ್ಕೆ ಹೊಡಿತಾಳೆ. ಹೊಡೆದಾಗ ಅಲ್ಲಿ ಹೊಟ್ಟೆಯಿಂದ ಒಂದು ಮಾಂಸದ ತುಂಡು ಹೊರಗೆ ಬಂದು ಬೀಳುತ್ತೆ. ಮತ್ತು ಎಲ್ರಿಗೂ ಭಯ ಆಗ್ಬಿಡುತ್ತೆ, ಏನಿದು ಮಾಂಸದ ತುಂಡು ಹಿಂಗಾಗ್ಬಿಟ್ಟಿದೆ ಅಲ್ಲ ಅಂತ ಹೇಳಿ ಮತ್ತು ವೇದವ್ಯಾಸರನ್ನು ಕರೀತಾರೆ. ವೇದವ್ಯಾಸರು ಏನು ಮಾಡ್ತಾರೆ, ಅನೇಕ 100 ಮಡಿಕೆಗಳನ್ನು ಮಾಡ್ತಾರೆ, 100 ಮಡಿಕೆಗಳಲ್ಲಿ ತುಪ್ಪವನ್ನು ಹಾಕಿ ಆ ಮಾಂಸವನ್ನು ತುಂಡು ಮಾಡ್ತಾರೆ. 100 ತುಂಡುಗಳನ್ನು ಮಾಡಿ ಆ ಮಾಂಸವನ್ನು ಒಂದೊಂದು ಮಡಿಕೆಗಳಲ್ಲಿ ಹಾಕಿರ್ತಾರೆ. ನಂತರ 2 ವರ್ಷದ ನಂತರ ಅದರಿಂದ ಮೊದಲು ಹುಟ್ಟುವಂಥವನೇ ದುರ್ಯೋಧನ ಆ ಮಡಿಕೆಗಳಲ್ಲಿ. ಇವತ್ತಿನ ದಿವಸ ಏನು ಅದಕ್ಕೆ ಸ್ವಲ್ಪ ಸಮಾನವಾಗಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತೆಲ್ಲ ಮಾಡ್ತಾರೆ. ಪುರುಷರ ವೀರ್ಯ ತಗೊಂಡು ಮತ್ತು ಅದನ್ನು ಒಂದು ಟ್ಯೂಬಲ್ಲಿ ಟೆಸ್ಟ್ ಟ್ಯೂಬಲ್ಲಿ ಮಿಶ್ರಣ ಮಾಡಿ ಶಿಶು ಆಗೋ ರೀತಿಯಲ್ಲಿ ಮಾಡ್ತಾರೆ. ಇದೆಲ್ಲ ಮುಂಚನೆ ಸಮಯದಲ್ಲಿ ಮಂತ್ರಗಳಿಂದ ಅದರಲ್ಲಿ ಆ ಒಂದು ಜೀವಾತ್ಮವನ್ನು ತುಂಬಿಸುವಂತಹ ಶಕ್ತಿಗಳು ಇರುತ್ತಾಯಿತು. ಇದೆಲ್ಲ ನಮಗೆ ಇದೆಲ್ಲ ಏನೋ ಕಾಲ್ಪನಿಕ ಭ್ರಮೆ ಅಂತ ಅನ್ನಿಸ್ಬೋದು, ಆದರೆ ಇದು ಶಾಸ್ತ್ರದಲ್ಲಿದೆ. ಆ ರೀತಿ ಶಕ್ತಿಗಳಿತ್ತು ಮಂತ್ರಗಳಲ್ಲಿ, ಆ ರೀತಿ ತಪಸ್ವಿಗಳು ಇರ್ತಾ ಇದ್ರು, ಆ ರೀತಿ ವರಗಳು ಕೊಡ್ತಾ ಇದ್ರು. ಹೀಗೆ ಈ 100 ಜನ ಮಕ್ಕಳು ಆ ಒಂದು ಮಾಂಸದ ತುಂಡಿನಿಂದ 100 ಗಂಡು ಮಕ್ಕಳು ಮತ್ತು ಒಂದು ಹೆಣ್ಣು ಮಗು ಅನ್ನೋದು ಆಗತ್ತೆ ಧೃತರಾಷ್ಟ್ರನಿಗೆ. ಮತ್ತು ಇಲ್ಲಿ ವರ್ಣನೆ ಇದೆ, ಯಾವಾಗ ದುರ್ಯೋಧನ ಹುಟ್ಟುತ್ತಾನೆ ಆಗ ಅವನು ಕತ್ತೆ ಥರ ಕೂಗ್ತಾನಂತ. ಎಷ್ಟು ಜೋರಾಗಿ ಕೂಗ್ತಾ ಇದ್ದ ಅಂತ ಹೇಳಿದ್ರೆ ಎಲ್ಲ ಕಡೆ ಅಪಶಕುನಗಳು, ಅನಂತರ ಎಲ್ಲ ಬೇರೆ ಬೇರೆ ಹದ್ದುಗಳು ನರಿಗಳು ಎಲ್ಲೋ ಕೂಡ ಕೂಗ್ಲಿಕ್ಕೆ ಶುರು ಆಗ್ತಂತೆ. ಮತ್ತು ವಿದುರ ಅಲ್ಲಿ ಜ್ಯೋತಿಷನ ಕರ್ಕೊಂಬರ್ತಾರೆ, ಈ ಮಗು ಹೀಗೆಲ್ಲ ಕೂಗ್ತಾ ಇದೆ ಏನಿದ್ರು ಮುಂದೆ ಅಂತ. ಮತ್ತು ಜ್ಯೋತಿಷ ಹೇಳ್ತಾರೆ ಇವನು ದೊಡ್ಡ ಅಪಶಕುನ, ಸಮಸ್ತ ಕುರುವಂಶಕ್ಕೆ ನಾಶಕ್ಕೆ ಕಾರಣನಾಗ್ತಾನೆ ಅಂತ ಹೇಳ್ತಾರೆ. ಮತ್ತು ವಿದುರ ಹೇಳ್ತಾನೆ ಇಂತಹ ಮಕ್ಕಳು ಇರಬಾರ್ದು, ಇದರಿಂದ ಇವನನ್ನ ತ್ಯಾಗ ಮಾಡಿಬಿಡು, ಇನ್ನ ಬಿಟ್ಬಿಡು ಅಂತ ಧೃತರಾಷ್ಟ್ರಕ್ಕೆ ಉಪದೇಶ ಮಾಡ್ತಾರೆ. ಯಾಕಂದರೆ ಎಲ್ಲ ರೀತಿಯ ಅಪಶಕುನಗಳು ಕಂಡು ಬರ್ತಾ ಇದೆ, ನಿಮ್ಮ ಮೋಹಿತನಾಗಿ ಇಂಥ ಮಗುವನ್ನು ಸಾಕಬಾರ್ದು ಅಂತ ಹೇಳ್ತಾರೆ. ಆದರೆ ಧೃತರಾಷ್ಟ್ರ ಮುಂದೆ ತನ್ನ ಮಗನ ಹೆಂಗೆ ಬಿಡೋದು ಅಂತ ಹೇಳಿ ಅವನು ಹಾಗೆ ಇಟ್ಕೋತಾನೆ. ಮತ್ತು ಮುಂದೆ ಈ ಮಹಾಭಾರತ ಯುದ್ಧಕ್ಕೆಲ್ಲ ಕಾರಣನಾಗ್ತಾನೆ, ಇದೆಲ್ಲ ನಾವು ಮುಂದೆ ತಿಳಿದಿದ್ದೇವೆ. ಹೀಗೆ ಇಂತಹ ಒಂದು ಅದ್ಭುತವಾದಂತಹ ಪರಿಸ್ಥಿತಿಗಳಲ್ಲಿ ಇವರೆಲ್ಲ ಪಾಂಡವರು ಕೌರವರು ಎಲ್ಲ ಸೇರಿದ್ದಾರೆ. ಮತ್ತು ಇಲ್ಲಿ ಯುದ್ಧ ವಿಶಾರದಾಹ, ದುರ್ಯೋಧನ ಹೇಳ್ತಾನೆ ಯುದ್ಧದಲ್ಲಿ ತುಂಬ ಪರಿಣಿತರು, ಅಂದರೆ ಇದು ಮೊದಲನೇ ಯುದ್ಧ ಅಲ್ಲ ಇವ್ರದ್ದಲ್ಲ, ಎಲ್ಲ ರಾಜರು ಅನೇಕ ಯುದ್ಧಗಳು, ಕೆಲವರೆಲ್ಲ 500 ವರ್ಷ 1000 ವರ್ಷ ಬಾಲಿಕರು ಅಂತ ಅನ್ನೋರು ಅವರೆಲ್ಲ 1000 ವರ್ಷ ಆಯಸಿದ್ದಂಥವ್ರು ಅವರೆಲ್ಲ ಕೂಡ ಇದ್ರು. ಇಂಥ ಇಂಥ ಜನ ಎಲ್ಲ ಸೇರಿದ್ರು ಯುದ್ಧ ಮಾಡಲಿಕ್ಕೆ ಅಂತ. ಇಲ್ಲಿ ಶ್ರೀ ಪ್ರಭುಪಾದರು ಹೇಳ್ತಾರೆ ಒಬ್ಬ ಕ್ಷತ್ರಿಯನ ಕರ್ತವ್ಯ, ಒಬ್ಬ ರಾಜನ ಕರ್ತವ್ಯ ಏನು, ತಾನು ಭಗವಂತನ ಪ್ರತಿನಿಧಿ, ಸಕಲ ಜಗತ್ತು ಭಗವಂತನದು, ಎಲ್ಲ ಪ್ರಜೆಗಳನ್ನು ಜೀವಿಗಳನ್ನು ಕಾಪಾಡಲಿಕ್ಕೆ ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ ಅನ್ನೋದು ಕ್ಷತ್ರಿಯನಾದಂಥ ತಿಳಿಯಬೇಕು. ಸಕಸ್ನ ಜಗತ್ತಿಗೆ ಒಬ್ಬನೇ ಒಬ್ಬ ಭಗವಂತ ಕೃಷ್ಣ, ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲ ಜಗತ್ತು ಒಬ್ಬನಿಗೆ ಸೇರಿರುವಂಥ ಒಬ್ಬನೇ ಭಗವಂತ, ಅವನು ಕೃಷ್ಣ ಪರಮಾತ್ಮ. ಇಲ್ಲಿ ಬ್ರಹ್ಮ ಸಂಹಿತ ಅಲ್ಲಿ ಬ್ರಹ್ಮ ಹಾಡ್ತಾ ಇದ್ದಾರೆ, ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ಕೋಟಿ ಶ್ವಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಮನಂತಮಶೇಷ ಭೂತಂ
ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸಮಸ್ತ ಜಗತ್ತಿನಲ್ಲಿ ವೈಕುಂಠ ಲೋಕದಲ್ಲಿ ಅನಂತ ವೈಕುಂಠ ಲೋಕಗಳು, ಅನಂತರ ಎಲ್ಲ ಕಡೆ ವಿಸ್ತರಣೆ ಆಗಿರುವಂತಹ ಬ್ರಹ್ಮಜ್ಯೋತಿ, ಇದಕ್ಕೆಲ್ಲ ಮೂಲ ಕಾರಣಕರ್ತ ಕೃಷ್ಣ. ಗೋವಿಂದಂ ಆದಿ ಪುರುಷಂ, ಅವನಿಂದನೇ ಎಲ್ಲ ಉತ್ಪನ್ನ ಆಗ್ತಾ ಇರುವಂತಹದ್ದು. ಅದರಿಂದ ಜಗತ್ತಿಗೆ ಎಲ್ಲದಕ್ಕೂ ಒಬ್ಬನೇ ಒಬ್ಬ ರಾಜ ಅಂದರೆ ಕೃಷ್ಣ. ಮತ್ತೆ ಒಂದು ರಾಜನ ಆಸನದಲ್ಲಿ ಹೇಗಿರುತ್ತಾರೆ, ಅನೇಕ ಜನ ಮಂತ್ರಿಗಳು ಸೇವಕರು ಎಲ್ಲ ಇರ್ತಾರೆ ರಾಜ್ಯವನ್ನು ನೋಡ್ಕೊಳ್ಳಕ್ಕೆ ಅಂತ. ಹೀಗೆ ಅನಂತವಾದಂತಹ ರಾಜ್ಯ ಈ ವೈಕುಂಠ ಲೋಕ, ಅದಕ್ಕೆ ರಾಜ ಕೃಷ್ಣ. ಮತ್ತೆ ಈ ಭೌತಿಕ ಜಗತ್ತು, ಅದರಲ್ಲಿ ಒಂದು ಸಣ್ಣ ಜಾಗ ಈ ಭೌತಿಕ ಜಗತ್ತು. ಇದನ್ನು ಭೌತಿಕ ಜಗತ್ತಿನ ಪಾಲನೆಗೋಸ್ಕರ 33 ಕೋಟಿ ದೇವಾನ್ದೇವತೆಗಳು ಇವೆಲ್ಲ ಇದ್ದಾರೆ. ಹಾಗೆಯೇ ಮತ್ತೆ ಕೆಳಗಡೆ ಒಂದು ದೇಶಕ್ಕೋಸ್ಕರ ಇನ್ನೊಬ್ಬ ಈ ರಾಜ. ಈ ರಾಜನ ಕರ್ತವ್ಯ ಏನು? ಆ ದೊಡ್ಡ ಜಗತ್ತಿಗೆ ಸಮ್ರಾಟನಾದಂತಹ ಅಖಿಲಾಂಡ ಬ್ರಹ್ಮಾಂಡ ಕೋಟಿ ನಾಯಕನಾದ ಕೃಷ್ಣನ ಸೇವೆ ಮಾಡುವಂಥದ್ದು ರಾಜನ ಕರ್ತವ್ಯ. ಅಂದರೆ ಯಾವಾಗ ರಾಜರು ತಾವೇ ಎಲ್ಲದಕ್ಕೂ ಕಾರಣಕರ್ತ, ಭಗವಂತ ಇಲ್ಲ, ನಾಸ್ತಿಕರಾಗ್ಬಿಟ್ಟು ಎಲ್ಲ ವಿದ್ಯೆಯನ್ನು ಇಂದ್ರಿಯ ಭೋಗಕ್ಕೋಸ್ಕರ ಉಪಯೋಗ ಮಾಡ್ಕೋತಾರೆ, ಆಗ ಅವರೆಲ್ಲರ ಸರ್ವನಾಶ ಭಗವಂತ ಮಾಡ್ತಾನೆ. ಇತ್ತನೇ ದಿವಸ ಹೇಗೆ ಎಲ್ಲ ಬೇರೆ ಬೇರೆ ದೇಶದವರು ಪ್ರಜೆಗಳ ರಕ್ಷಣೆ ಇಲ್ಲ, ಎಲ್ಲ ಪ್ರಜೆಗಳಿಂದ ತೆರಿಗೆ ಎಲ್ಲ ಸಂಗ್ರಹ ಮಾಡಿಕೊಂಡು ದೊಡ್ಡ ದೊಡ್ಡ ಬಾಂಬ್ಗಳು ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶ, ನ್ಯೂಕ್ಲಿಯರ್ ಬಾಂಬ್, ಆಟಮ್ ಬಾಂಬ್ ಎಲ್ಲ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ದಿವಸ ಇದೆಲ್ಲ ಉಪಯೋಗ ಆಗತ್ತೆ, ಮತ್ತೆಲ್ಲವೂ ಕೂಡ ಸರ್ವನಾಶ ಆಗತ್ತೆ. ಹೇಗೆ 5000 ವರ್ಷಗಳ ಹಿಂದೆ ಹೀಗೆ ಎಲ್ಲ ರಾಜರು, ಅನೇಕ ದುಷ್ಟ ರಾಜರು ಇದ್ರು. ಪರಿತ್ರಾಣಯ ಸಾಧುನಾ ವಿನಾಶಾಯ ದುಷ್ಕೃತಾಂ, ಎಲ್ಲ ದುಷ್ಕರ್ಮಿಗಳು ಸೇರ್ಕೊಂಡಿದ್ರು ಕೌರವರ ಕಡೆ. ಅವರೆಲ್ಲ ವಿನಾಶ ಮಾಡಬೇಕಾಗಿತ್ತು. ಅವರೆಲ್ಲ ಕೃಷ್ಣ ಪರಮಾತ್ಮ ಸಂಗ್ರಹ ಮಾಡ್ದ ಮಹಾಭಾರತ ಯುದ್ಧದಲ್ಲಿ. ಎಲ್ಲರೂ ಬಲಿಷ್ಠರಾಗಿದ್ರು, ಎಲ್ಲ ಬುದ್ಧಿ ಇತ್ತು. ಅರೆ ಎಲ್ಲ ಸ್ವಾರ್ಥಕ್ಕೋಸ್ಕರ, ಇಂದ್ರಿಯ ಭೋಗಕ್ಕೋಸ್ಕರ ಉಪಯೋಗ ಮಾಡ್ಕೋತಾ ಇದ್ರು. ಭೂದೇವಿ ಹೇಳ್ತಾಳೆ, ನಾನು ಎಷ್ಟು ಭಾರ ಬೇಕಾದ್ರೂ ಸಹಿಸ್ಕೋಬಹುದು, ಆದರೆ ಯಾರು ಕೃಷ್ಣ ಭಕ್ತಿ ಮಾಡೋದಿಲ್ಲ, ಒಬ್ಬ ನಾಸ್ತಿಕನಾದರೂ ಕೂಡ ಅವನ ಭಾರ ನಾನು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಭೂದೇವಿ ಕೃಷ್ಣನ ಹೆಂಡತಿ. ಅಂದರೆ ತಾಯಿ ಯಾವತ್ತೂ ತನ್ನ ಗಂಡನ ಮೇಲೆ ಹಲ್ಲೆ ಮಾಡುವಂಥ ಮಕ್ಕಳನ್ನು ಅವಳು ಒಪ್ಕೊಳ್ಳೋದಿಲ್ಲ. ಅದರಿಂದ ಅರೆ ಯಾರು ಪತಿಯ ಸೇವೆಯಲ್ಲಿ ತೊಡಗಿರ್ತಾರೆ ಅಂಥ ಮಕ್ಕಳು ತಾಯಿಗೂ ಕೂಡ ತುಂಬ ಪ್ರೀತಿಯಾಗಿರುತ್ತೆ. ಹಾಗೆಯೇ ಭೂದೇವಿ ಎಷ್ಟೋ ಜನನು, ಎಷ್ಟು ಜನ ಇದ್ರು, ಇವಾಗ ಯುದ್ಧದಲ್ಲಿ ಸುಮಾರು 100 ಕೋಟಿ ಜನ ಅವರು ಮೃತರಾಗ್ತಾರೆ. ಒಬ್ಬೊಬ್ಬ ಎಷ್ಟೋ ಇವಾಗ ಏನು ಜನ ಅಂತ ಇದ್ದಾರೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ, ಓವರ್ ಪಾಪ್ಯುಲೇಷನ್ ಆಗ್ತಾ ಇದೆ. ಓವರ್ ಪಾಪ್ಯುಲೇಷನ್ ಏನಿಲ್ಲ, ಯಾವ ಪಾಪ್ಯುಲೇಷನ್ ಇದೆ ಅವರೆಲ್ಲ ನಾಸ್ತಿಕರಾಗ್ತಾ ಇದ್ದಾರೆ. ಅದರಿಂದ ಎಲ್ಲ ರೀತಿಯ ಕಷ್ಟಗಳು. ಅರೆ ಭೂದೇವಿ ಬೇಕಿದ್ರೆ, ಎಲ್ಲರೂ ಭಕ್ತರಾಗಿದ್ರೆ ಆ ಭೂದೇವಿ ವಿಸ್ತರಣೆಗೊಳ್ತಾಳೆ, ಇನ್ನೂ ಅಗಲ ಕೂಡ ಆಗಬಹುದು. ಅವಳು ಸಣ್ಣದು ಆಗ್ತಾಳೆ, ದೊಡ್ಡದಾಗ್ತಾಳೆ. ಹೇಗೆ ಪುಷ್ಪಕ ವಿಮಾನ ಇತ್ತು, ಪುಷ್ಪಕ ವಿಮಾನ ಅದ್ಭುತವಾದ ವಿಮಾನ ಅದು, ಎಷ್ಟು ಜನ ಅದ್ರ ಮೇಲೆ ತುಂಬಿಕೊಂಡ್ರು ಕೂಡ ಇನ್ನೂ ಒಬ್ಬ ಕೂತ್ಕೊಳ್ಳುವಷ್ಟು ಜಾಗ ಆಗತ್ತೆ. 1000 ಜನ ಸೇರಿದ್ರೆ ಅಷ್ಟು ಅಗಲ ಆಗತ್ತೆ, ಕಡಿಮೆ ಆದರೆ ಕಡಿಮೆ ಆಗತ್ತೆ. ಹೀಗೆ ಒಂದು ವಿಮಾನವೇ ವಿಸ್ತರಣೆಗೊಳ್ಳಬೇಕಾದ್ರೆ ಭೂದೇವಿ ಮತ್ತೆ ಎಷ್ಟು ಶಕ್ತಿ ಇರಬೇಕು. ಆದರೆ ಯಾವಾಗ ನಾಸ್ತಿಕರಾಗ್ತಾರೆ ಆಗ ಭೂದೇವಿ ಅವನ್ನು ಸಹಿಸ್ಕೊಳ್ಳೋದಾಗೋದಿಲ್ಲ. ಅದರಿಂದನೇ ಭೂಕಂಪ, ಅತಿವೃಷ್ಟಿ, ಅನಾವೃಷ್ಟಿ, ನಾನಾ ರೀತಿಯ ಕಾಯಿಲೆಗಳು, ಕೊರೋನಾ ಎಲ್ಲ ಬರ್ತದೆ. ಯಾಕೋಸ್ಕರ ಜನ ನಾಸ್ತಿಕರಾಗ್ತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದ್ದಾರೆ ಇಂದ್ರಿಯ ಭೋಗಕ್ಕೋಸ್ಕರ. ಶ್ರೀಲ ಪ್ರಭುಪಾದರು ಉದಾಹರಣೆ ಕೊಡ್ತಾರೆ, ಭಕ್ತಿವಿನೋದ್ ಠಾಕೂರ್ ಹಾಡ್ತಾ ಇದ್ದಾರೆ, ಮಹಾಪ್ರಸಾದೆ ಗೋವಿಂದೇ ನಾಮ ಬ್ರಾಹ್ಮಣೆ ವೈಷ್ಣವೇ ಸ್ವಲ್ಪ ಪುಣ್ಯಾವತಂ ರಾಜನ್ ವಿಶ್ವಾಸಾಯ ನವ್ಯ ಜಾಯತೆ ಶರೀರ ವಿದ್ಯಾ ಜಾಲ್ ಜಡೇಂದ್ರಿಯ ತಾಹೆ ಕಾಲ್ ಜೀವಫಲೆ ವಿಷಯ ಸಾಗುರೆ ತಾರ ಮಧ್ಯೆ ಜೀವಾತಿ ಲೋಭಮಾಯ ಸುಧುರ್ಮತಿ. ಮಹಾಪ್ರಸಾದೆ ಗೋವಿಂದೆ, ಭಗವಂತನ ಪ್ರಸಾದ, ಅದಕ್ಕೂ ಗೋವಿಂದನಿಗೂ ಏನು ವ್ಯತ್ಯಾಸ ಇಲ್ಲ. ಭಗವಂತನ ಪ್ರಸಾದ, ನಾಮ, ಬ್ರಾಹ್ಮಣ, ವೈಷ್ಣವರು ಇವರೆಲ್ಲರೂ ಕೂಡ ನಮಗೆಲ್ಲ ಎಲ್ಲ ಒಳ್ಳೇದು ಮಾಡುವಂಥವ್ರು. ಸೊ ಯಾರು ಸ್ವಲ್ಪ ಪುಣ್ಯ ಅಂತ ಗಳಿಸಿರ್ತಾರೆ, ಪುಣ್ಯ ಅಂತ ಹೇಳಿದ್ರೆ ಎರಡು ರೀತಿ ಪುಣ್ಯ ಇದೆ. ಒಂದು
ಕರ್ಮಕಾಂಡ ಮಾಡುತ್ತಾ ಆ ಯಜ್ಞ ಈ ಯಜ್ಞ ವ್ರತಗಳು ಮಾಡ್ತಾ ಪುಣ್ಯ ಗಳಿಸುವಂಥದ್ದು. ಅದರಿಂದ ಮುಂದಿನ ಜನ್ಮದಲ್ಲಿ ಸ್ವರ್ಗಲೋಕ ತಪಲೋಕ ಹೀಗೆಲ್ಲ ನಮಗೆ ಐಶ್ವರ್ಯ ಭೋಗಿಸುವಂಥ ಅವಕಾಶ ಸಿಗುತ್ತೆ. ಎರಡನೇದು ಪುಣ್ಯ ಯಾರೋ ಭಕ್ತರು ಸೇವೆ ಮಾಡಿರುವಂಥದ್ದು. ಜೀವನದಲ್ಲಿ ಯಾರಾದರೂ ವೈಷ್ಣವರ ಸೇವೆ ಮಾಡಿದರೆ ಅವರಲ್ಲಿ ಕೃಷ್ಣ ಭಕ್ತಿ ಅನ್ನೋದು ಮೂಡುತ್ತೆ. ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಭಗವಂತನ ಭಗವಂತನ ಪ್ರಸಾದ ವೈಷ್ಣವರ ಸಂಘ ಶಾಸ್ತ್ರಗಳ ಒಂದು ಪ್ರಾಮುಖ್ಯತೆ ಇದೆಲ್ಲ ಕೇವಲ ಭಕ್ತರಿಗೆ ಮಾತ್ರ ಅರ್ಥ ಆಗೋದು. ಯಾಕೆಂತ ಹೇಳಿದ್ರೆ ಅವರು ಪೂರ್ವ ಜನ್ಮಗಳಲ್ಲಿ ಯಾರೋ ವೈಷ್ಣವರ ಸೇವೆ ಮಾಡಿ ಆ ಪುಣ್ಯವನ್ನು ಗಳಿಸಿರ್ತಾರೆ. ಅದರಿಂದ ನಾವು ಜೀವನದಲ್ಲಿ ಪುಣ್ಯ ಗಳಿಸಬೇಕು. ಎಂತಹ ಪುಣ್ಯ? ಭಗವಂತನ ಭಕ್ತರ ಕೃಪೆಯ ಪುಣ್ಯ ಗಳಿಸ್ಕೋಬೇಕು. ಅದರಿಂದ ಕೋಪಿ ಭರ್ತೃ ಪದಕಮಲಯೋ ದಾಸ್ ದಾಸ್ ದಾಸಾನುದಾಸ್. ನಮ್ಮ ಭಾವನೆ ಏನಿರಬೇಕು? ಗೋಪಿ ಭರ್ತೃ, ಗೋಪಿಕಾ ಸ್ತ್ರೀಯರಿಗೆ ಒಡೆಯನಾದಂತಹ ಕೃಷ್ಣನ ಸೇವಕನ 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 ಸೇವಕ ನಾನು ಅನ್ನೋಂಥ ಭಾವನೆ ನಮ್ಮಲ್ಲಿ ಇರಬೇಕು. ಅಂದರೆ ನಾನು ಯಾವಾಗಲೂ ಸೇವೆ ಮಾಡಲಿಕ್ಕೆ ತಯಾರಿರಬೇಕು. ನಾನೇ ದೊಡ್ಡ ಭಕ್ತ, ಎಲ್ಲರೂ ನನ್ನ ಸೇವೆ ಮಾಡಬೇಕು ಅಂತ ಹಂಗಿರಬಾರ್ದು. ನಾನು ತುಂಬ ಕಡಿಮೆ ಮಟ್ಟದ ಒಬ್ಬ ಭಕ್ತ. ಈ ಗುಣ ಭಗವಂತನ ಆಕರ್ಷಣೆ ಮಾಡುತ್ತೆ. ಈಗ ಅವನು ಯಾವಾಗ ಇಂಥ ಭಾವನೆ ಬೆಳೆಸ್ಕೊತಾನೆ ಆಗ ಅವನಿಗೆ ಕೃಷ್ಣ ಅಂತ ಜಪ ಮಾಡಿದಾಗ ಅಲ್ಲಿ ಕೃಷ್ಣ ಅವನಿಗೆ ಕಾಣಿಸ್ಕೊತಾನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರಿ. ಈ ಮಂತ್ರಕ್ಕೂ ಭಗವಂತನಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಕಲಿಕಾಲೇ ನಾಮರೂಪ ಕೃಷ್ಣಾವತಾರ. ಕಲಿಯುಗದಲ್ಲಿ ಕೃಷ್ಣ ಪರಮಾತ್ಮ ಈ ನಾಮರೂಪದಲ್ಲಿ ಅವತರಿಸಿದ್ದಾನೆ. ಶ್ರದ್ಧಾಭಕ್ತಿಯಿಂದ ಈ ನಾವನ್ನು ಜಪ ಮಾಡೋದ್ರಿಂದ ನಮಗೆ ಕೃಷ್ಣ ಕಾಣಿಸ್ಕೋತಾನೆ. ಆದರೆ ಅದಕ್ಕೋಸ್ಕರ ನಮ್ಮ ಇಂದ್ರಿಯಗಳು ನಮ್ಮ ವಶದಲ್ಲಿ ಇರಬೇಕು. ತಾರಾಮಧ್ಯ ಜೀವಾತಿ ಭಕ್ತಿನಾಥ್ ಠಾಕೂರ್ ಹೇಳ್ತಾರೆ, ನಮ್ಮ ಇಂದ್ರಿಯಗಳಲ್ಲಿ ಪಂಚೇಂದ್ರಿಯಗಳಲ್ಲಿ ತುಂಬ ಬಲಿಷ್ಠವಾದಂಥ ಇಂದ್ರಿಯ ಅಂದರೆ ಈ ನಾಲಿಗೆ. ಈ ನಾಲಿಗೆ ಒಂದು ನಮ್ಮ ನಿಯಂತ್ರಣಕ್ಕೆ ಬಂದುಬಿಟ್ರೆ ಮಿಕ್ಕಿದೆಲ್ಲ ಇಂದ್ರಿಯಗಳು ನಮ್ಮ ಹತೋಟಿಗೆ ಬಂದ್ಬಿಡುತ್ತೆ. ಈ ನಾಲಿಗೆ ಒಂದು ಮಾತಾಡುತ್ತೆ, ಎರಡನೇದು ಆಹಾರವನ್ನು ಸ್ವೀಕಾರ ಮಾಡುತ್ತೆ. ಜನ ಇವತ್ತಿನ ದಿವಸ ಈ ನಾಲಿಗೆ ರುಚಿಗೋಸ್ಕರ ಎಷ್ಟೆಷ್ಟೋ ದೂರ ಪ್ರಯಾಣ ಮಾಡ್ತಾರೆ. ಪ್ರಭುಪಾದರು ಆವಾಗ ಉದಾಹರಣೆ ಕೊಡ್ತಾ ಇದ್ರು, ಅಲ್ಲೆಲ್ಲೋ ಜಪಾನಲ್ಲಿ ಅದ್ಯಾವುದೋ ಒಂದು ಹೋಟೆಲಲ್ಲಿ ಏನೋ ಒಂದು ಪಕ್ಷಿದು ಮಾಂಸ ತಿನ್ನಬೇಕು ಅಂತ ಹೇಳಿದ್ರೆ ಜನ ಎಷ್ಟೋ ಮೈಲಿಗಳು ದೂರ ಹೋಗಿ ಅಲ್ಲಿ ಹೋಟೆಲ್ಗಳಲ್ಲಿ ತಿಂತಾ ಇದೆ. ಅದಕ್ಕೋಸ್ಕರ ಹೋಟೆಲ್ ಬಸ್ ವ್ಯವಸ್ಥೆ ಕೂಡ ಮಾಡಿದ್ರು, ಬನ್ನಿ ನಮ್ಮ ಒಂದು ಹೋಟೆಲಲ್ಲಿ ತುಂಬ ವಿಶೇಷವಾದಂಥ ಪಕ್ಷಿಯ ಒಂದು ಮಾಂಸ ಸಿಗುತ್ತೆ ಅಂತ. ಇವತ್ತು ಕೂಡ ಜನಕ್ಕೆ ಮದ್ಯಪಾನ ಮಾಂಸ ಭಕ್ಷಣೆಯಲ್ಲಿ ತುಂಬ ಆನಂದ ಅವರಿಗೆ. ಅದರಿಂದ ಎಲ್ಲೆಲ್ಲೋ ಹೋಗಿ ಪಾರ್ಟಿ ಮಾಡ್ಕೊಂಡು ಬರ್ತಾರೆ. ಆದರೆ ಇದು ತುಂಬ ದೊಡ್ಡ ಪಾಪದ ಕೃತ್ಯ. ಯಾವ ವ್ಯಕ್ತಿ ಮಾಂಸವನ್ನು ತಿಂತಾನೆ ಅವನು ನಿಜವಾಗಿ ಮರು ಜನ್ಮದಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಶಾಸ್ತ್ರ ಹೇಳುತ್ತೆ ಮಾಂಸ ಅಂದರೆ ಯಾರು ಪ್ರಾಣಿ ಸಂಹಾರ ಮಾಡ್ತಾನೆ, ಯಾರು ಅದನ್ನು ವರ್ಗಾಯಿಸ್ತಾರೆ ಬಂಡಿಯಲ್ಲಿ ಅಥವಾ ಏನಾದರೂ ತೊಗೊಂಬರುವಂಥವ್ರು, ಅಂತರ ಅದರ ಅಡುಗೆ ಮಾಡೋರು, ಅಡುಗೆ ಮಾಡಿ ಅದನ್ನು ಇನ್ನೊಬ್ಬರಿಗೆ ನೀಡುವಂಥವ್ರು, ಸರ್ವ್ ಮಾಡುವಂಥವ್ರು, ಇವರೆಲ್ಲರೂ ಕೂಡ ಪಾಪಿಗಳೇ. ಮತ್ತು ತಿನ್ನೋವನು ಇಷ್ಟು ಜನಕ್ಕೆ ಪಾಪ ಹತ್ಕೊಳ್ಳುತ್ತೆ. ಮತ್ತೆ ನೋಡ್ಕೊಂಡಿರೋನು ನೋಡ್ಕೊಂಡು ಸುಮ್ಮನೆ ಇರೋನು ಅವನು ಕೂಡ ಪಾಪ ಹತ್ಕೊಳ್ಳುತ್ತಂತೆ, ಇಷ್ಟು ಇದೆ. ಅದರಿಂದ ನಾವು ಎಚ್ಚರಿಕೆ ಇರಬೇಕು, ಪಾಪದ ಕೃತ್ಯಗಳನ್ನು ಮಾಡಬಾರ್ದು. ಹಾಗೂ ಪಾಪದ ಕೃತ್ಯ ಆಗಬೇಕಾದ್ರೆ ಅದನ್ನು ಸಹಿಸ್ಕೊಂಡು ಸುಮ್ಮನೆ ಇರಬಾರ್ದು, ಅದಕ್ಕೆ ವಿರೋಧಿಸಬೇಕು. ಇಲ್ಲಿ ದ್ರೌಪದಿಯ ವಸ್ತ್ರನ ಹಾಕಬೇಕಾದ್ರೆ ಎಷ್ಟೊಂದು ಜನ ಯಾರು ಏನು ಹೇಳಲಿಲ್ಲ, ಅಂದರೆ ಎಲ್ಲರೂ ಕೂಡ ಈ ಒಂದು ಮಹಾಭಾರತದಲ್ಲಿ ಅವರೆಲ್ಲರೂ ಕೂಡ ಸಂಹಾರರಾದರು. ಇಂದ ಮೊದಲು ನಮ್ಮ ನಾಲಿಗೆನ ಹತೋಟಿ ಇಟ್ಕೋಬೇಕು. ಆ ನಾಲಿಗೆ ಹತೋಟಿ ಇಟ್ಕೋಬೇಕು ಅಂತ ಹೇಳಿದ್ರೆ ನಾವು ಯಾವಾಗಲೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಹಾಗೂ ನಾಲಿಗೆಗೆ ಭಗವಂತನಿಗೆ ಅರ್ಪಣೆ ಮಾಡಿದಂಥ ಪ್ರಸಾದವನ್ನು ಕೊಡಬೇಕು. ಮನೆಯಲ್ಲಿ ನಾವೇ ಅಡುಗೆ ಮಾಡಿ ಭಗವಂತನಿಗೆ ನೈವೇದ್ಯ ಹಚ್ಚಿ ಅದನ್ನು ನಾವು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ಹೀಗೆ ಮಾಡೋದರಿಂದ ನಮ್ಮ ನಾಲಿಗೆ ನಮ್ಮ ಹತೋಟಿಗೆ ಬರುತ್ತೆ. ನಮ್ಮ ನಾಲಿಗೆ ನಮ್ಮ ಹತೋಟಿಗೆ ಬಂದರೆ ಮಿಕ್ಕಿದೆಲ್ಲ ಇಂದ್ರಿಯಗಳು ನಮ್ಮ ಹತೋಟಿಗೆ ಬರುತ್ತೆ. ಅದರಿಂದ ಮನುಷ್ಯ ನಿಜವಾದಂತಹ ಕರ್ತವ್ಯ, ನಮ್ಮ ಕರ್ತವ್ಯ ನಾವು ಕೃಷ್ಣ ಭಕ್ತಿಯನ್ನು ಬೆಳೆಸ್ಕೋಬೇಕು, ಕೃಷ್ಣ ಸೇವೆಯಲ್ಲಿ ತೊಡಗಬೇಕು. ಹೀಗೆ ಕೃಷ್ಣನ ಸೇವೆಯಲ್ಲಿ ಗುರು ಸಾಧು ಶಾಸ್ತ್ರ ಗುರುಗಳ ನಿರ್ದೇಶನದಲ್ಲಿ ಅಧಿಕೃತವಾದಂಥ ಶಾಸ್ತ್ರಗಳು ಓದ್ಕೊಳ್ತಾ ಭಕ್ತರ ಸಂಘದಲ್ಲಿ ನಾವು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ರೆ ನಾವು ಎಲ್ಲ ರೀತಿಯ ಕಷ್ಟಗಳಿಂದ ನಾವು ಪಾರಾಗ್ತೀವಿ. ಯಾಕಂದರೆ ಭಗವಂತ ನಮ್ಮ ರಕ್ಷಣೆ ಮಾಡ್ತಾನೆ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮದನ್ನು ಯಾರು ರಕ್ಷಣೆ ಮಾಡ್ತಾರೆ? ಭಗವಂತ ಅವರ ರಕ್ಷಣೆ, ಕೃಷ್ಣ ಅವರ ರಕ್ಷಣೆ ಮಾಡ್ತಾನೆ. ಯಾಕಂದರೆ
ಕೃಷ್ಣ ಧರ್ಮ ಸಂಸ್ಥಾಪನಾರ್ಥಾಯ ಅವನ ಉದ್ದೇಶನ ಧರ್ಮ ಸ್ಥಾಪನೆ ಆಗಬೇಕು. ಅದರಿಂದ ನಾವು ನಮ್ಮ ಇಂದ್ರಿಯ ಭೋಗವನ್ನು ತ್ಯಾಗ ಮಾಡಬೇಕು. ಮನೆಯಲ್ಲಿ ತಂದೆ ನಾನೇ ಒಡೆಯ, ಇನ್ನು ಕೆಲವರು ತಮ್ಮ ಏನು ನಮ್ಮ ಜಾತಿಗೆ ನಾನು ಒಡೆಯ, ಎಲ್ಲದರಲ್ಲೂ ನಾವು ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಸೆಕ್ರೆಟ್ರಿ ಹೀಗೆಲ್ಲ ಮಾಡ್ಕೊಂಡು ಜಾತಿ ಮತ ಭೇದ ಮಾಡ್ಕೊಂಡು ಅವರಿಗೆಲ್ಲ ಒಬ್ಬ ಪ್ರೆಸಿಡೆಂಟ್, ಒಬ್ಬ ಸೆಕ್ರೆಟ್ರಿ ಹಿಂಗೆ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಬಿಡಬೇಕು. ಎಲ್ಲರದ್ದು ಒಂದೇ ಒಂದು ಧರ್ಮ, ಎಲ್ಲರೂ ಕೃಷ್ಣ ಭಕ್ತರಾಗಬೇಕು. ಕೇವಲ ಭಗವಂತನ ದೂರ ಆಗಿರೋ ಕಾರಣ ಭಗವಂತ ಚಿಂತನೆ ಇಲ್ಲದೆ ಜಾತಿ ಮತ ಭೇದ ಭಾವಗಳು ದೇಶಗಳು ಮಾಡಿಕೊಂಡು ನಾವು ಏನಕ್ಕೋಸ್ಕರ ನನ್ನ ಕೊಂಡಾಡಬೇಕು, ನಾನು ಪ್ರೆಸಿಡೆಂಟ್, ನಾನು ಸೆಕ್ರೆಟ್ರಿ, ಹೀಗೆಲ್ಲ ತನ್ನ ಆರಾಧನೆಗೋಸ್ಕರ ಜನ ಹೀಗೆ ಬೇರೆ 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 ಸಂಸ್ಥೆಗಳನ್ನು ಮಾಡ್ಕೋತಾ ಇದ್ದಾರೆ. ಇದೆಲ್ಲ ಬಿಡಬೇಕು. ನಾವೆಲ್ಲ ಒಗ್ಗಟ್ಟಾಗಬೇಕು, ಒಂದೇ ಒಂದು ಉದ್ದೇಶ ಇರಬೇಕು, ಇದು ಕೃಷ್ಣ ಸೇವೆ. ಯಾವಾಗ ಎಲ್ಲರಿಗೂ ಒಬ್ಬನೇ ತಂದೆ ಅನ್ನೋದು ಸ್ವೀಕಾರ ಆಗುತ್ತೆ. ಭಗವಂತ ಹೇಳಿದ್ದಾನೆ, ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಯಾವಾಗ ಜಗತ್ ತಿಳ್ಕೊಳ್ಳುತ್ತೆ ನಮ್ಮ ನಿಜವಾದ ಸ್ನೇಹಿತ, ನಮ್ಮ ನಿಜವಾದ ಹಿತೈಷಿ ನಾನು ಕೃಷ್ಣ ಅಂತ ಯಾವಾಗ ತಿಳ್ಕೊತಾರೆ, ಸುಹೃದ ಶಾಂತಿ ಮೃಚ್ಛತಿ, ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ಒಬ್ಬನಿಗೆ ಪ್ರಾಪ್ತಿಯಾಗತ್ತೆ. ಹರೇ ಕೃಷ್ಣ.